ಶಲೋಮ್ ದೇವರ ಪರಿಶುದ್ಧುಳ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ ಅಂತ ನಂಬಿಕೆಯಲ್ಲಿ ನಾವು ಇವತ್ತು ಜೀವನ ಮಾಡುತ್ತಿದ್ದೇವೆ ಪ್ರಿಯರೇ ಹೌದು ಈ ಒಂದು ಸಮಯದಲ್ಲಿ ನಾವು ಲೋಕವನ್ನು ನೋಡುವಾಗ ಅಥವಾ ಅನೇಕ ಜನರಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಚಿಂತೆ ಆತಂಕ ನಾಳೆ ಏನು ಎಂಬುವಂತ ಒಂದು ಆತಂಕದಲ್ಲಿ ಇಡೀ ಲೋಕ ಕಳೀತಾ ಇದೆ ಆದರೆ ದೇವರನ್ನು ನಂಬುವಂತ ಮಕ್ಕಳ ನಾವು ಕೂಡ ಒಂದು ವೇಳೆ ಇಂತ ಚಿಂತೆಲಿ ಇರುವುದಾದರೆ ದೇವರ ವಾಕ್ಯ ನಮಗೆ ಹೇಳ್ತದೆ ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಅದೇ ರೀತಿ ನಾವು ಆರಾಧನಾ ಗೀತದಲ್ಲಿ ಒಂದು ವೇಳೆ ನೋಡಿದಾದರೂ ಕೂಡ ನಿನ್ನ ಭೂಯಾತ್ರ ಚಿಂತೆಯನ್ನು ಕೂಡ ಕರ್ತನಿಗೆ ಒಪ್ಪಿಸಿ ನೀವು ನಿಶ್ಚಿಂತನಾಗಿರು ಎಂಬುದಾಗಿ ಇಲ್ಲಿ ಹೇಳ್ತದೆ ಈ ಒಂದು ಚರಣವನ್ನು ಹಾಡಿ ಮತ್ತು ನಾವು ದೇವರ ವಾಕ್ಯಕ್ಕೆ ಹೋಗೋಣ ಒಂದೇ ಒಂದು ಚರಣ ನಿನ್ನ ಭೂಯಾತ್ರ ಚಿಂತೆಯನ್ನು ಕರ್ತಗೆ ಒಪ್ಪಿಸಿ ನಿಶ್ಚಿಂತನಾಗಿರು ಭಯವು ಏತಕ್ಕೆ ಸಂದೇಹವೇತಕ್ಕೆ ಕರ್ತನಿರುವಲ್ಲಿ ಚಿಂತೆ ಏತಕ್ಕೆ ಎಂಬುದಾಗಿ ಈ ಹಾಡನ್ನು ಹಾಡಿ ಮತ್ತು ನಾವು ದೇವರ ವಾಕ್ಯವನ್ನು ನೋಡೋಣ ಪ್ರೇರ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಪ್ರೈಸ್ ಯು ಜೀಸಸ್ ಗೋಪಿಸಿ ನಿಶ್ಚಿಂತನಾಗಿರು ಭೂಯಾತ್ರೆಯ ಚಿಂತೆಯನ್ನು ಕಾರ್ತಗೋಪಿಸಿ ನಿಶ್ಚಿಂತನಾಗಿರು ಯಾವು ಏತಕ್ಕೆ ಸಂದೇಹ ವೇತಕ್ಕೆ ಬಯಾವು ಏತಕ್ಕೆ ಸಂದೇಹ ವೇತಕ್ಕೆ ಕರ್ತನಿರುವಲ್ಲಿ ಚಿಂತೆ ಏತಕ್ಕೆ ಹಾಡುವ ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಕರ್ತನಿಗೆ ಒಪ್ಪಿಸೋದು ನಾವು ನಿಜವಾಗ್ಲೂ ಭಕ್ತಿಪೂರ್ವಕವಾಗಿ ಹೇಳುವ ಕರ್ತನೆ ನನ್ನ ಈ ಭೂಯಾತ್ರೆಯ ಚಿಂತೆಯನ್ನು ನಾನು ನಿನ್ನ ಕೈಲಿ ಒಪ್ಪಿಸಿಬಿಟ್ಟು ನಿಶ್ಚಿಂತನಾಗಿರ್ತೇನೆ ನಿಶ್ಚಿಂತನಾಗಿರ್ತೇನೆ ಚಿಂತೆ ತಂದು ಹಾಕುವಂತ ಯಾವುದೂ ಕೂಡ ನನ್ನ ಕಿವಿಗೆ ಹಾಕಿಕೊಳ್ಳದೆ ನಾನು ನಿಶ್ಚಿಂತನಾಗಿರ್ತೇನೆ ನಿಶ್ಚಿಂತನಾಗಿರ್ತೇನೆ ಹಾಡುವ ನಿನ್ನ ಭೂಯಾತ್ರೆ ಚಿಂತೆಯನ್ನು ಕರ್ತನಿಗೆ ಒಪ್ಪಿಸಿ ನಿಶ್ಚಿಂತನಾಗಿರು ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಪ್ರೈಸ್ ಆರಾಧನೆ ಸ್ವಾಮಿ ಭೂಯಾತ್ರೆಯ ಚಿಂತೆಯನ್ನು ಕಾರ್ತಗೋಪಿಸಿ ನಿಶ್ಚಿಂತನಾಗಿರು ಭೂಯಾತ್ರೆಯ ಚಿಂತೆಯನ್ನು ಕಾರ್ತಗೋಪಿಸಿ ನಿಶ್ಚಿಂತನಾಗಿರು ಭಯವು ಏತಕ್ಕೆ ಏತಕ್ಕೆ ಭಯವು ಏತಕ್ಕೆ ಸಂದೇಹ ವೇತಕ್ಕೆ ಕರ್ತನಿರುವಲ್ಲಿ ಚಿಂತೆ ಏತಕ್ಕೆ ಕಾರ್
ಥ್ಯಾಂಕ್ ಯು ಲಾರ್ಡ್. ತಂದೆಯೇ ನಿನಗೆ ಸ್ತೋತ್ರ. ಇಂದು ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ಪವಿತ್ರಾತ್ಮದೇವರೇ ನಮ್ಮ ಸಂಗಡ ಮಾತನಾಡು. ಇದು ಸಮಯದಲ್ಲಿ ಕರ್ತನೆ ಲೋಕವೆಲ್ಲ ಚಿಂತೆಯಲ್ಲಿ ಆತಂಕದಲ್ಲಿ ಭಯದಲ್ಲಿರುವಾಗ ನಮ್ಮ ದೇವರೇ ನಮ್ಮ ಸಹಾಯಕನೇ ನಮ್ಮ ಗುರಾಣಿಯೇ ನಿನ್ನ ಮಕ್ಕಳ ನಮ್ಮೆಲ್ಲರಿಗೂ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಕರ್ತ ನಮ್ಮ ಸಂಗಡ ಮಾತನಾಡು. ನಮ್ಮಲ್ಲಿರುವ ಎಲ್ಲ ಚಿಂತಾಭಾರವನ್ನು ತೆಗೆದುಹಾಕು ಸ್ವಾಮಿ. ದೇವರೇ ನಮ್ಮಲ್ಲಿ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸು, ಆಶೀರ್ವದಿಸು. ಸ್ವಲ್ಪ ಹೊತ್ತು ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮ ಸಂಗಡ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ಈ ಒಂದು ಸಮಯದಲ್ಲಿ ಚಿಂತೆಯ ಬಗ್ಗೆ ಸತ್ಯವೇದ ಏನು ಹೇಳ್ತದೆ? ಆತಂಕ, ಭಯ, ಚಿಂತೆ, ಚಿಂತೆಯಿಂದಲೇ ಆತಂಕ, ಚಿಂತೆಯಿಂದಲೇ ಭಯ, ಚಿಂತೆಯಿಂದಲೇ ಎಲ್ಲವೂ ಪ್ರಾರಂಭವಾಗುವಂಥದ್ದು. ಅನೇಕರಿಗೆ ಕೆಲವು ಸಲ ಚಿಂತೆ ಬಂದಾಗ ಒಬ್ಬರು ಹೀಗೆ ಒಂದು ಸಾಹಿತಿ ಹೀಗೆ ಹೇಳ್ತಿದ್ರು, ಚಿಂತೆಯ ಆ ಒಂದು ಆ ತೆಗೆದ್ರೆ ಅದು ಚಿತೆ ಆಗ್ತದೆ ಅಂತೇಳಿ. ಅಂದರೆ ಚಿಂತೆ ಒಬ್ಬರನ್ನು ಅವನ ಮರಣದ ಕಡೆಗೆ ತನಕ ತೆಗೆದುಕೊಂಡು ಹೋಗ್ತದೆ. ಹಾಗಾಗಿ ಸ್ವಾಮಿ ನನಗೆ ನಿಮಗೆ ಹೇಳುವಂಥದ್ದು, ನೀವು ಚಿಂತೆ ಮಾಡಬೇಡ್ರಿ. ಹಾಗಾಗಿ ಹಾಗೆ ಹೇಳಿದರೆ ಚಿಂತೆ ಇಲ್ಲದೆ ಯಾರಾದರೂ ಇದ್ದಾರಾ? ಒಂದು ಪ್ರಶ್ನೆ ಒಂದು ವೇಳೆ ಕೇಳುವುದಾದರೆ ಒಬ್ಬನೂ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯ ಚಿಂತೆಯಲ್ಲಿರ್ತಾರೆ. ಆದರೆ ವಾಕ್ಯ ಮಾತ್ರ ನಮಗೆ ಹೇಳುವುದು ನೀವು ಚಿಂತಿಸಬೇಡ ಎಂಬುದಾಗಿ. ಹಾಗಾದರೆ ಚಿಂತೆ ಇಲ್ಲದ ವ್ಯಕ್ತಿ ಇಲ್ಲ, ಚಿಂತೆ ಮಾಡದ ಒಬ್ಬನೂ ಇಲ್ಲ ಎಂಬುದಾಗಿ ನಾವು ಇಹಲೋಕದ ಜೀವನದಲ್ಲಿ ನಾವು ನೋಡುತ್ತೇವೆ. ನನ್ನ ಹತ್ರ ಕೂಡ ನೀವು ಕೇಳಿದ್ರೆ ನಿಮಗೆ ಚಿಂತೆ ಇಲ್ಲವಾ ಅಂತೇಳಿ ಕೇಳಿದರೆ ಒಂದಲ್ಲ ಒಂದು ಕಡೆ ಕೆಲವು ಸಲ ಚಿಂತೆ ಬಂದಿರಬಹುದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಸ್ವಾಮಿ ಸ್ಪಷ್ಟವಾಗಿ ಹೇಳುವಂಥ ಒಂದು ಮಾತು, ನೀವು ಚಿಂತೆ ಮಾಡಬೇಡ ಎಂಬುದಾಗಿ. ಮತ್ತೇನು ಬರೋ ಸುವಾರ್ತೆ ನಾವು ನೋಡುತ್ತೇವೆ, 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾನು ಓದ್ತೇನೆ 25-31 ತನಕ. ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತಿಸಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲದದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅದು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡ್ರಿ, ಅಲ್ಲಿ ಹೇಳ್ತದೆ ಪರಲೋಕದಲ್ಲಿರುವ ಹಕ್ಕಿಗಳ ತಂದೆ ಅಂತ ಹೇಳಲಿಲ್ಲ, ಪರಲೋಕದಲ್ಲಿರುವ ನನ್ನ ನಿಮ್ಮ ತಂದೆ ಎಂಬುದಾಗಿ ಹೇಳ್ತದೆ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಾಗಾದರೆ ತಂದೆ ನಮ್ಮನ್ನು ಸಾಕಿ ಸಲಹುವುದಿಲ್ಲವೋ? ತಂದೆ ನಮಗೆ ಏನು ಬೇಕು ಎಂಬುದಾಗಿ ಆತನಿಗೆ ಗೊತ್ತಿಲ್ಲವೋ ಎಂಬುದಾಗಿ ಇದು ಅರ್ಥವಾಗಿದೆ. ಮತ್ತೆ ಅಲ್ಲಿ ಹೇಳ್ತದೆ ಒಂದು ಪ್ರಶ್ನೆ ಹಾಕಿಬಿಡ್ತಾರೆ, ಒಂದು ಚಾಲೆಂಜ್ ಕೊಡ್ತಾರೆ ಸ್ವಾಮಿಯಲ್ಲಿ ನಮಗೆ. ಏನು ಚಾಲೆಂಜಸ್ ಅಂತೇಳಿದ್ರೆ, ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆದು ನಿಮ್ಮಿಂದ ಆದಿತ್ತು. ಒಂದು ಚಾಲೆಂಜ್ ನಿನ್ನ ಹತ್ರ ಆಗ್ತದಾ? ಆಗಿದ್ರೆ ಮಾಡು. ಸ್ವಾಮಿ ಹೇಳುವಂಥದ್ದು, ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆದು ನಿಮ್ಮಲ್ಲಿ ಯಾರಿಂದ ಆದಿತ್ತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ ಮತ್ತು ನೂಲುವುದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೋಮನೇ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಮತ್ತೆ ಹೇಳ್ತಾರೆ, ಎಲೆ ಅಲ್ಪ ವಿಶ್ವಾಸಿಗಳೇ. ಯಾರಿಗೆ ಹೇಳಿದ್ದು? ನನಗೆ, ನಮಗೆ, ನಿಮಗೆ ಹೇಳುವಂಥ ಮಾತು ಎಲೆ. ಯಾಕಂದರೆ ಚಿಂತೆ ಮಾಡುವವರೆಲ್ಲ ವಿಶ್ವಾಸ ಇದೆ, ಆದರೆ ಅಲ್ಪ ವಿಶ್ವಾಸ. ಇವತ್ತು ನಾನು ಚಿಂತೆ ಮಾಡೋದಾದರೆ ನಾನು ಅಲ್ಪ ವಿಶ್ವಾಸ ಆ ಒಂದು ಪಟ್ಟಿಯಲ್ಲಿ ಬರ್ತೇನೆ. ನಿಮಗೆ ಚಿಂತೆ ಇರೋದಾದರೆ ನೀವು ಕೂಡ ಅದೇ ಪಟ್ಟಿಯಲ್ಲಿ ಬರ್ತೀರಿ. ಅಲ್ಲಿ ಹೇಳ್ತದೆ, ಎಲೆ ಅಲ್ಪ ವಿಶ್ವಾಸಿಗಳೇ, ಸ್ವಲ್ಪ ವಿಶ್ವಾಸವುಳ್ಳವರೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗೆ ಇರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಪ್ರಬೋಧಿಸದೆ ಎಚ್ಚರಿಸದೆ ಪ್ರೀತಿಯಿಂದ ಹೇಳ್ತದೆ. ಹಾಗಾಗಿ
ನನ್ನ ಪ್ರೀತಿಯ ದೇವ ಜನರೇ, ನಮಗೆ ಚಿಂತೆ ಮಾಡಬೇಡ ಎಂಬುದಾಗಿ ಕಡಾಖಂಡಿತವಾಗಿ ಹೇಳುವಂಥದ್ದು ಸ್ವಾಮಿ ನಮಗೆ. ಅದಕ್ಕಾಗಿ ನಿಮ್ಮ ವಿಷಯ, ನಿಮಗಿಂತ ಆ ಹಕ್ಕಿಗಳ ವಿಷಯದಲ್ಲಿ, ಆ ಹುಲ್ಲಿನ ವಿಷಯದಲ್ಲಿ ಅಥವಾ ಆ ಹೂವಿನ ವಿಷಯದಲ್ಲಿ ಇಷ್ಟೆಲ್ಲ ವಿಚಾರದಲ್ಲಿ ಸ್ವಾಮಿ ಚಿಂತೆ ಮಾಡಿ ಒಂದು ವೇಳೆ ಈ ರೀತಿ ಮಾಡೋದಾದರೆ ನಿಮ್ಮ ತಂದೆ ಆತನು ದೇವರೇ ಸ್ವಾಮಿ ಹೇಳ್ತಾನೆ, ನಿಮ್ಮ ತಂದೆ ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಕೊಡಬಲ್ಲನಲ್ಲವೋ. ನೀನೇನು ಮಾಡಬೇಕೆಂದರೆ ಆತನಲ್ಲಿ ಸಂಪೂರ್ಣವಾದ ಒಂದು ಭರವಸೆ ಇಡಬೇಕೆಂಬುದಾಗಿಯೇ ಇದಕ್ಕೆ ಹೇಳು. ಅದಕ್ಕೆ ಎಲೆ ಅಲ್ಪ ವಿಶ್ವಾಸಿಗಳೇ, ನನಗೆ ನಿಮಗೆ ಹೇಳುವಂಥದ್ದು, ಎಲೆ ಅಲ್ಪ ವಿಶ್ವಾಸಿಗಳೇ, ನೀ ಸಂಪೂರ್ಣವಾದ ವಿಶ್ವಾಸ ಇಡ್ರಿ, ಸ್ವಲ್ಪ ಇಡಬೇಡ್ರಿ, ಸಂಪೂರ್ಣವಾದ ಒಂದು ವಿಶ್ವಾಸ ಇಡ್ರಿ ಎಂಬುದಾಗಿ ಅಲ್ಲಿ ದೇವರು ನಮಗೆ ಹೇಳುವಂಥದ್ದು, ದೇವರ ವಾಕ್ಯ ನಮಗೆ ಹೇಳುವಂಥದ್ದು. ಪ್ರಿಯರೇ, ಈ ಒಂದು ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಮ್ಮ ವಿಶ್ವಾಸ ಅದು ಅಲ್ಪವಾಗಿರಬಾರದು, ನಮ್ಮ ವಿಶ್ವಾಸ ಅದು ಸಂಪೂರ್ಣವಾಗಿರಬೇಕು ಮತ್ತು ಭರವಸೆಯಿಂದಿರಬೇಕು ಮತ್ತು ಅದು ಬಹಳ ದೊಡ್ಡದಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸುತ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಚಿಂತೆ ಬರಬಂದರೂ ಕೂಡ ಆ ಚಿಂತೆಯನ್ನು ದಾಟಿ, ಆ ಚಿಂತೆಗಿಂತ ಎಲ್ಲದಕ್ಕಿಂತ ದೊಡ್ಡದು ಆ ಒಂದು ಇವತ್ತಿನ ಪರಿಸ್ಥಿತಿ ನೋಡಿ ಭಯಭರಿತರಾಗಿದ್ದರೂ ಕೂಡ ಆ ಭಯದಿಂದಲೂ ದೊಡ್ಡವನಾದ ಆ ದೇವರನ್ನು ನೋಡಿ, ಆತನನ್ನು ನೋಡಿ ನಾವು ಜೀವಿಸಬೇಕು ಅಥವಾ ಆತನು ಕಂಪ್ಲೀಟಾಗಿ ನಾವು ಆತನು ಡಿಪೆಂಡ್ ಆಗಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧಿಸುತ್ತದೆ. ಪ್ರಿಯರೇ, ಕಂಪ್ಲೀಟ್ಲಿ, ಸ್ವಲ್ಪ ಅಲ್ಲ, ಸಂಪೂರ್ಣವಾಗಿ ಆತನನ್ನೇ ಆತುಕೊಳ್ಳಬೇಕೆಂಬುದಾಗಿ ನನ್ನ ನಿಮ್ಮ ದೇವರು ಬಯಸ್ತಾ ಇದ್ದಾನೆ. ಹಲ್ಲೆಲೂಯ. ಹಾಗಾಗಿ ಇಲ್ಲಿ ನಾವು ನೋಡುವಾಗ ನಾಳೆಯ ಬಗ್ಗೆ ಚಿಂತೆ ಮಾಡಬೇಡ ಎಂಬುದಾಗಿ ಮೊತ್ತ ಮೊದಲನೇ ನಮಗೆ ಹೆಚ್ಚಾಗಿರುವಂಥ ಚಿಂತೆ ನಾಳೆಯ ಬಗ್ಗೆ. ನಾಳೆ ಇವತ್ತಿನ ಬಗ್ಗೆ ಯಾರಿಗೂ ಭಾಳ ಕಡಿಮೆ ಚಿಂತೆ. ಹೆಚ್ಚಿನವ್ರಿಗೆ ನೀವು ನೋಡ್ರಿ ಈ ದಿನದ ಚಿಂತೆ ಇರುವುದಿಲ್ಲ. ಯಾಕಂದರೆ ಈ ದಿನ ನಿಮ್ಮ ದೇವರು ನಿಮ್ಮನ್ನು ನಡೆಸಿದ್ದಾನೆ. ನೀವೊಂದು ವೇಳೆ ಬೆಳಿಗ್ಗೆ ಒಂದು ವೇಳೆ ಎದ್ದುಕೊಂಡು ರಾತ್ರಿ ಮಲಗಲಿಕ್ಕೆ ಹೋಗುವಾಗ ನೀವೊಂದು ವೇಳೆ ಒಂದು ಕ್ಷಣ ನೀವು ನೆನೆಸಿ ಇಡೀ ದಿವಸ ಒಂದು ವೇಳೆ ನಿಮ್ಮ ಆ ಜ್ಞಾಪಕಕ್ಕೆ ತರುವುದಾದರೆ ಎಲ್ಲ ಪರಿಸ್ಥಿತಿಯಲ್ಲೂ ದೇವರು ನಿಮ್ಮನ್ನು ನಡೆಸಿದ್ದಾನೆ. ಹಾಗಾಗಿ ಈ ದಿನ ಚಿಂತೆ ಇಲ್ಲ, ಇನ್ನು ನನಗೆ ಚಿಂತೆ ನಾಳೆ ಇತ್ತು. ಅದಕ್ಕೆ ನಾಳೆಯ ಬಗ್ಗೆ ಚಿಂತಿಸಬಾರದು ಎಂಬುದಾಗಿ 6:34 ಹೇಳುವಂಥದ್ದು ಮತ್ತಾಯನ ಸುವಾರ್ತೆಯಲ್ಲಿ, ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಈ ಹೊತ್ತೆಯ ಕಾಟ ಆ ಹೊತ್ತಿಗೆ ಸಾಕು, ಈ ಹೊತ್ತಿನ ಕಾಟ ಆ ಹೊತ್ತು ಇದು ಸಾಕು. ನಾಳೆ ಬಗ್ಗೆ ಚಿಂತೆ ಮಾಡಲಿಕ್ಕೆ ನಮಗೆ ದೇವರಿದ್ದಾನೆ, ಆತನು ಚಿಂತಿಸ್ತಾ ಇದ್ದಾನೆ. ಆತನು ಪ್ರತಿ ಕ್ಷಣ ಕ್ಷಣ ನನ್ನ ನಿಮ್ಮ ಬಗ್ಗೆ ಆತನು ಚಿಂತಿಸ್ತಾನೆ ಎಂಬುದಾಗಿ ಹೇಳ್ತದೆ. ಮತ್ತೆ ಹೇಳ್ತದೆ, ಯಾವುದಕ್ಕೆ ಚಿಂತೆ ಮಾಡಬಾರದು? ಮೊದಲಾಗಿ ನಾಳೆಯ ಬಗ್ಗೆ ಚಿಂತಿಸಬಾರದು, ಎರಡನೇದಾಗಿ ಯಾವುದಕ್ಕೆ ಚಿಂತಿಸಬಾರದು ಎಂಬುದಾಗಿ ಹೇಳುವಾಗ ಫಿಲಿಪ್ಪಿಗೆ ಪೌಲನು ಬರೆಯುವಂಥ ಪತ್ರಿಕೆಯಲ್ಲಿ ಹೇಳುವಾಗ 4:6 ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಪಡಿಸಿ. ಅಂದರೆ ಯಾವುದಕ್ಕೆ ಚಿಂತಿಸಬಾರದು ಎಂದು ಹೇಳುವಾಗ ಯಾವ ಸಂಬಂಧವಾಗಿಯೂ ನೀವು ಚಿಂತಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಹಾಗಾದರೆ ಇಷ್ಟೆಲ್ಲ ಚಿಂತೆ ಯಾಕೆ? ಒಂದು ವೇಳೆ ಸಂಪೂರ್ಣವಾಗಿ ದೇವರು ನಂಬುದಾದರೆ ನೀನು ಇಷ್ಟೆಲ್ಲ ಚಿಂತೆ ಯಾಕೆ? ನಾಳೆಯ ಬಗ್ಗೆ, ಅಯ್ಯೋ ಮಕ್ಕಳ ಬಗ್ಗೆ, ಮಕ್ಕಳಿಗೆ ಏನು ಮಾಡುವುದು, ಮಕ್ಕಳನ್ನು ದೊಡ್ಡದಾಗ್ತಾ ಇದ್ದಾರೆ, ಅಯ್ಯೋ SSLC ಎಕ್ಸಾಮ್ ಆಗಲಿಲ್ಲ, ಅಯ್ಯೋ PUC ಆಗಲಿಲ್ಲ, ಇನ್ನೇನು ಮಾಡೋದು, ಮುಂದೆ ಅವರ ಫ್ಯೂಚರ್ ಏನು, ಅಯ್ಯೋ ಈ ವರ್ಷದಲ್ಲಿ ಓವರ್ಸೀಸ್ ಅಲ್ಲಿ ಬೇರೆ ದೇಶಗಳಿಗೆ ಹೋಗಿ ಕಲಿಯಬೇಕಿತ್ತು ಅದಾಗಲಿಲ್ಲ, ಅಯ್ಯೋ ಮುಂದೆ ಏನು, ಅಯ್ಯೋ ನನ್ನ ಮಗನಿಗೆ ಮೊನ್ನೆ ಅಷ್ಟೇ ಕೆಲಸ ಸಿಕ್ಕಿದ್ದು, ಆ ಕೆಲಸ ಈಗ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ, ಮುಂದೆ ಏನು, ಅಯ್ಯೋ ನಾವು ಅದರಲ್ಲಿ ಬೇರೆ ಬೇರೆ ದೊಡ್ಡ ಮನೆ ಕಟ್ಟಿಬಿಟ್ಟಿದ್ದೇವೆ, ಇನ್ನು ನಮಗೆ ಏನು ಮಾಡೋದು, ಮುಂದೆ ಏನು ಮಾಡೋದು, ಎಲ್ಲ ವಿಚಾರದಲ್ಲಿ ಚಿಂತೆ. ಆದರೆ ದೇವರ ವಾಕ್ಯವನ್ನು ನೀವು ಒಂದು ವೇಳೆ ಸಂಪೂರ್ಣವಾಗಿ ನಂಬುದಾದರೆ ದೇವರು ಎಲ್ಲದರ ಮಧ್ಯದಲ್ಲಿ ಆತನು ದಾರಿ. ನಿಮ್ಮ ಕೈಯಲ್ಲಿ ಏನಿಲ್ಲ ಪ್ರಿಯರೇ, ನನ್ನ ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲವೂ ಇರುವಂಥದ್ದು ಆತನ ಕೈಯಲ್ಲಿ. ಆತನು ಎಲ್ಲವನ್ನು ಪರಿಸ್ಥಿತಿನ ಬದಲಾಯಿಸಲಿಕ್ಕೆ ಆತನಿಗೆ ಆಗ್ತದೆ, ಲಾಕ್ಡೌನ್ ಮಾಡಿಸ್ಲಿಕ್ಕೂ ಆಗ್ತದೆ, ಲಾಕ್ಡೌನ್ ತೆರವುಗೊಳಿಸ್ಲಿಕ್ಕೆ ಕೂಡ ಆತನ ಯಾಕೆ ಆಗ್ತದೆ. ಆತನು ಎಲ್ಲವನ್ನು ತನ್ನ ಕಂಟ್ರೋಲಿಗೆ ಇಟ್ಟಿದ್ದಾನೆ, ಆತನಿಗೆ ಗೊತ್ತಿಲ್ಲದ ಏನೂ ನಡೆಯುವುದಿಲ್ಲ. ಈ ಒಂದು ಭರವಸೆ ನಮಗಿರಬೇಕು. ನನಗೆ ನಿಮಗೆ ಇಂಥ ಒಂದು ಭರವಸೆಗೆ ನಾವು ಬಂದರೆ ಮತ್ತೆ ನಾನು ನೀವು ಚಿಂತೆ ಮಾಡೋದಿಲ್ಲ. ಅದಕ್ಕೋಸ್ಕರ ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ಒಂದು ಮಾತ್ರ ಮಾಡಬೇಕೆಂದರೆ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ಆತನನ್ನು ಕೊಂಡಾಡ್ತಾ ಇರ್ರಿ.
ದೇವರೆ ಥ್ಯಾಂಕ್ ಯು ಲಾರ್ಡ್ ಈ ದಿನಕ್ಕೋಸ್ಕರ ಎಂಬುದಾಗಿ ದೇವರು ಇದನ್ನು ಕೊಟ್ಟದಕ್ಕೆ ನಿಮಗೆ ಸ್ತೋತ್ರ, ಥ್ಯಾಂಕ್ ಯು ನನಗೆ ಈ ಸ್ಥಿತಿಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ, ಥ್ಯಾಂಕ್ ಯು. ಯಾವ ರೀತಿ ಯೋಬನ್ ಹೇಳ್ತಿದ್ನು, ಥ್ಯಾಂಕ್ ಯು ಆ ಎಲ್ಲ ಐಶ್ವರ್ಯ ಇರುವಾಗಲೂ ಥ್ಯಾಂಕ್ ಯು, ಐಶ್ವರ್ಯ ಇಲ್ಲದೆ ಇರುವಾಗಲೂ ಥ್ಯಾಂಕ್ ಯು. ನೋಡಿ, ನಮಗಿಂತ ದೊಡ್ಡ ಲಾಕ್ಡೌನಲ್ಲಿ ಯೋಬನಿದ್ದನು. ದೊಡ್ಡ ಲಾಕ್ಡೌನ್, ಅವನಿಗೆ ಎಲ್ಲವನ್ನು ಕಳ್ಕೊಂಡಂಥ ಪರಿಸ್ಥಿತಿ ಇರುವಂಥ ಲಾಕ್ಡೌನ್, ಎಲ್ಲ ಯಾರು ಕೂಡ ಹತ್ತಿರಕ್ಕೆ ಸೇರಿಸಿದಂಥ ಲಾಕ್ಡೌನ್. ಆದರೆ ಯೋಬನ ಜೀವನದಲ್ಲಿ ಯಾವಾಗಲೂ ದೇವರನ್ನೇ ಮುಂದಿಟ್ಟುಕೊಂಡು ಜೀವನ ಮಾಡಿದ ಅವನ ಜೀವನ ನೋಡುವಾಗ ಅವನ ಮೊದಲನಿಗಿಂತ ಅಂತ್ಯದ ಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಅದು ದೊಡ್ಡ ಆಶೀರ್ವಾದ ಭರಿತವಾದ ಜೀವನ ಅವನದಾಗಿತ್ತು ಪ್ರಿಯರೇ. ಹಾಗೆ ಇವತ್ತು ನನ್ನ ನಿಮ್ಮ ಜೀವನ ಆತನು ಗಮನಿಸ್ತಾ ಇದ್ದಾನೆ, ಆತನು ನೋಡುತ್ತಾ ಇದ್ದಾನೆ. ಪ್ರತಿ ಕ್ಷಣ ಪ್ರತಿ ಕ್ಷಣ ಆತನು ನಮ್ಮನ್ನು ಗಮನಿಸ್ತಾ ಇದ್ದಾನೆ. ನನ್ನ ಮಗನು ನನ್ನ ಮಕ್ಕಳು ಯಾವುದರ ಮೇಲೆ ದೃಷ್ಟಿಯಿಟ್ಟು ಹೋಗುತ್ತಾ ಇದ್ದಾರೆ, ಯಾವುದಕ್ಕೋಸ್ಕರ ಚಿಂತೆ ಮಾಡುತ್ತಿದ್ದಾರೆ ಎಂಬುದಾಗಿ. ಹಾಗಾದರೆ ನೀವು ಚಿಂತೆ ಮಾಡಬೇಡಿ ಎಂಬುದಾಗಿ ವಾಕ್ಯ ನಮಗೆ ಹೇಳುವಂಥದ್ದು. ಮತ್ತು ನಾವು ಯಾಕೆ ಚಿಂತಿಸಬಾರದು ಎಂಬುದಾಗಿ ವಾಕ್ಯ ಹೇಳುವುದಾದರೆ ಇಲ್ಲಿ ನಾವು ನೋಡುತ್ತೇವೆ, ಒಂದು ಪೇತ್ರ 5:7 ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ಅದಕ್ಕೋಸ್ಕರ ನೀವು ಚಿಂತಿಸಬೇಡ್ರಿ, ಯಾಕೆಂದರೆ ಆತನು ನಮಗೋಸ್ಕರ ಚಿಂತಿಸ್ತಾನೆ, ಅದಕ್ಕೋಸ್ಕರ ನೀವು ಚಿಂತಿಸಬೇಡ್ರಿ. ಹೇಳ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ, ಅದಕ್ಕೋಸ್ಕರ ನೀವು ಚಿಂತಿಸಬೇಡ್ರಿ. ಹೋ, ಎಂಥ ಒಳ್ಳೆಯ ದೇವರು ನಮ್ಮ ದೇವರು ನೋಡ್ರಿ. ಅಲ್ಲಿ ವಾಕ್ಯ ಹೇಳುವಂಥದ್ದು, ನಿಮ್ಮ ಚಿಂತೆಯನ್ನೆಲ್ಲ ಏನೇ ಇದ್ರೂ ಕೂಡ ಅದನ್ನು ದೇವರ ಮೇಲೆ ಹಾಕಿಬಿಡ್ರಿ. ಅನಾರೋಗ್ಯದ ಪರಿಸ್ಥಿತಿ ಇದೆಯಾ, ಅದಕ್ಕೋಸ್ಕರ ಚಿಂತೆ ಮಾಡಬೇಡ್ರಿ, ಅದನ್ನು ದೇವರ ಮೇಲೆ ಹಾಕಿರಿ. ಆತನು ನನ್ನ ಅನಾರೋಗ್ಯದ ಬಗ್ಗೆ, ನನ್ನ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ, ನನ್ನ ಪರಿಸ್ಥಿತಿಯ ಬಗ್ಗೆ, ನನ್ನ ರಿಲೇಷನ್ಶಿಪ್ ಬಗ್ಗೆ, ಪ್ರತಿಯೊಂದರ ಬಗ್ಗೆ ಆತನೇ ಗೊತ್ತಿದೆ. ಅದಕ್ಕೋಸ್ಕರ ಆತನ ಮೇಲೆ ಇದನ್ನು ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ನೀವು ಚಿಂತಿಸಿ ಈ ಚಿಂತೆಯನ್ನು ದೇವರ ಕೈಯಲ್ಲಿ ಕೊಡದಿದ್ದರೆ ಅದು ನಿಮ್ಮ ತಲೆಯ ಭಾರವಾಗಿ, ಅದು ನಾನು ಹೇಳಿದಾಗ ಚಿಂತೆ ಅವನ ಚಿತೆಯ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ಆ ಭಾರವನ್ನು ಇಳಿಸಿಬಿಟ್ಟು ದೇವರಿಗೆ ಕೊಟ್ಟು ಬಿಡ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಅಂತ ಹೇಳಿದ ಒಬ್ಬ ದೇವರು ನಮಗಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಚಿಂತಿಸಬಾರದು ಎಂಬುದಾಗಿ ನಮಗೆ ದೇವರ ವಾಕ್ಯ ಹೇಳ್ತದೆ. ಮತ್ತು ಅಲ್ಲಿ ಹೇಳುವಂಥದ್ದು, ಮತ್ತೆ ಬರ ಸುವಾರ್ತೆ 6:8 ಆದುದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ಯಾರಾಗಬೇಡ್ರಿ, ಚಿಂತೆ ಮಾಡು. ಅವರು ಏನಂದ್ರೆ, ಅವರ ಹಾಗೆ ನೀವು ಆಗಬೇಡ್ರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದರಿಂದ ಮುಂಚೆಯೇ ನಿಮಗೆ ಏನೇನು ಅಗತ್ಯ ಎಂಬುದು ಆತನಿಗೆ ತಿಳಿದಿದೆ. ನೀವು ಅವರಾಗಿ ಆಗಬೇಡ್ರಿ, ಬೇರೆಯವರಾಗಿ ಆಗಬೇಡ್ರಿ. ಬೇರೆಯವರು ಚಿಂತೆ ಮಾಡಿದ್ರೆ ಯಾಕೆ ಗೊತ್ತಾ, ಬೇರೆಯವರು ದೇವರನ್ನು ತಿಳಿದುಕೊಳ್ಳಿಲ್ಲ, ಬೇರೆಯವರಿಗೆ ನಿಜವಾಗ್ಲೂ ದೇವರು ಯಾರೆಂಬುದೇ ಗೊತ್ತಿಲ್ಲ. ನೀವು ಮಾತ್ರ ಅವರಾಗಿ ಆಗಬೇಡ್ರಿ. ಅದಕ್ಕೋಸ್ಕರ ಎರೆಮೀಯನ ಪ್ರವಾದನ ಗ್ರಂಥದಲ್ಲಿ ಹೇಳುವಂಥ ಒಂದು ಮಾತೇನೆಂದರೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯವಂತಿಕೆಗೆ ಅವನು ಹೆಚ್ಚಲ ಪಡದೆ, ನಾನು ದೇವರು ಎಂಬುದಾಗಿ, ಅಂದರೆ ದೇವರನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಆ ವಿಷಯದಲ್ಲಿ ಅವನು ಹೆಚ್ಚಲ ಪಡಲಿ. ನಮಗೆ ಆ ದೇವರ ಬಗ್ಗೆ ಗೊತ್ತಿರುವುದರಿಂದ ನೀವು ಹಾಗಾಗಿ ನೀವು ಚಿಂತೆ ಮಾಡಬೇಡ್ರಿ. ಅದಕ್ಕೋಸ್ಕರ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯ ಇದೆ ಎಂಬುದಾಗಿ ಆತನಿಗೆ ಗೊತ್ತಿದೆ. ಹಾಗಾಗಿ ನಾವು ಚಿಂತೆ ಮಾಡುವಂಥ ಪ್ರಶ್ನೆ ಇಲ್ಲ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯ ಹೇಳ್ತಾ, ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ನಾನು ಯಾವಾಗಲೂ ಜಗದುತ್ಪತ್ತಿಗಿಂತ ಮುಂಚೆ ಆರಿಸಿ ತೆಗೆದುಕೊಂಡಾಗ ನನ್ನ ನಿಮ್ಮ ಬಗ್ಗೆ ಆತನಿಗೆ ಗೊತ್ತಿಲ್ವಾ? ಇವತ್ತು ಆರಿಸಿ ತೆಗೆದುಕೊಂಡಿದ್ದಾನೆ. ಅಲ್ಲಿ ಹೇಳ್ತದೆ Ephesians 1:4-5, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸಿದ್ದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿ ನಮಗೆ ದೊರೆಯಿತು. ಅಂದರೆ ಜಗದುತ್ಪತ್ತಿಗಿಂತ ಮುಂಚೆ ಸ್ವಾಮಿ ನಮ್ಮನ್ನು
ಆರಿಸಿ ತೆಗೆದುಕೊಂಡದ್ದು. ಯಾಕೆಂದರೆ ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ಪಡಿಸೋದಕ್ಕೋಸ್ಕರ ತನ್ನ ಕೃಪೆ, ಯಾಕೆಂದರೆ ಯೋಗ್ಯತೆ ಇಲ್ಲದಂಥ ನನ್ನನ್ನು ನಿಮ್ಮನ್ನು ಆತನು ಯೋಗ್ಯರನ್ನಾಗಿ ಮಾಡಿ ಅನೇಕರ ಮುಂದೆ ಆತನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂಬುದಾಗಿ ಆತನು ನನ್ನನ್ನು ಮತ್ತು ನಿಮ್ಮನ್ನು ಜಗದುತ್ಪದಿಗಿಂತ ಮುಂಚೆ ಆರಿಸಿ ತೆಗೆದುಕೊಂಡನೆಂಬುದಾಗಿ ಎಫೆಸ ಪತ್ರಿಕೆಯಲ್ಲಿ ಪೌಲನು ಬರೆಯುವಾಗ 1:4-5 ಹೇಳ್ತೇವೆ ಪ್ರಿಯರೇ. ಹಾಗಾದರೆ ನಮ್ಮನ್ನು ಆರಿಸಿ ತೆಗೆದುಕೊಂಡ ಮೇಲೆ ಸಂಪೂರ್ಣವಾದ ಜವಾಬ್ದಾರಿ ಆತನದ್ದು. ಈ ಲೋಕದಲ್ಲಿ ನಮ್ಮ ಜವಾಬ್ದಾರಿ ಏನಂತ ಹೇಳಿದ್ರೆ ಆತನ ವಾಕ್ಯವನ್ನು ನೋಡಿ ಕೇಳಿ ಅದರ ಪ್ರಕಾರ ನಾವು ನಡೆಯುವಂಥದ್ದು, ಅದು ನಮ್ಮ ಜವಾಬ್ದಾರಿ. ಉಳಿದ ಎಲ್ಲ ನನ್ನ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣ ಕ್ಷಣವನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ದೇವರಿಗೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಆಯುಷ್ಕಾಲ, ನಮ್ಮ ಎಲ್ಲವೂ ಪ್ರತಿಯೊಂದು ಆತನ ಎಣಿಕೆಯಲ್ಲಿದೆ. ಅಲ್ಲಿ ಹೇಳ್ತದೆ, ಕೀರ್ತನೆಗಾರನು ಹೇಳ್ತಾನೆ 139 ಕೀರ್ತನೆ 16, ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ದಾವಿದನು ಹೇಳುತ್ತಾನೆ. ಕೀರ್ತನೆಗಾರನಾದ ಕೀರ್ತನೆಯಲ್ಲಿ ನಾವು ನೋಡಿ 139:16, ನಮ್ಮ ಪಿಂಡವಾಗಿರುವಾಗಲೇ ಸ್ವಾಮಿ ಗೊತ್ತಿದೆ ಇವನು ಯಾರ ಉದರದಲ್ಲಿ ಜನಿಸಬೇಕು, ಯಾವ ಮನೆಯಲ್ಲಿ ಜನಿಸಬೇಕು, ಯಾವ ಗ್ರಾಮದಲ್ಲಿ ಜನಿಸಬೇಕು, ಯಾವ ಸ್ಟೇಟಲ್ಲಿ ಅಥವಾ ರಾಜ್ಯದಲ್ಲಿ ಜನಿಸಬೇಕು, ಯಾವ ದೇಶದಲ್ಲಿ ಜನಿಸಬೇಕು ಎಂಬುದಾಗಿ ಆತನಿಗೆ ನಾವು ಗೊತ್ತಿದೆ ಪ್ರಿಯರೇ. ಪಿಂಡದಲ್ಲಿಯೇ ಆತನು ನಮ್ಮನ್ನು ರೂಪಿಸಿದ್ದಾನೆ. ಆಮೇಲೆ ಹೇಳಿದೆ, ನಮ್ಮ ಪ್ರಥಮ ದಿನದಿಂದ ಅಂತ್ಯ, ಈ ಲೋಕದ ಅಂತ್ಯ ಎಂಡ್ ತನಕ ಆತನ ಪುಸ್ತಕದಲ್ಲಿ ಬರೆಸಿಟ್ಟಿದ್ದಾನೆ. ಈ ದಿನ ನಿಮ್ಮ ಈ ದಿನ ಏನಾಗಿದೆಯಲ್ಲ, ಅದು ಆಲ್ರೆಡಿ ಆ ದೇವರ ಎಣಿಕೆಯ ಪುಸ್ತಕದಲ್ಲಿ ಬರೆದಿಟ್ಟಿದೆ. ಹಾಗೆ ಯಾಕೆ ಚಿಂತೆ ಮಾಡ್ತೀರಿ ಎಂಬುದಾಗಿ ದೇವರ ವಾಕ್ಯ ನನಗೆ ನಿಮಗೆ ಸ್ಪಷ್ಟವಾಗಿ ಕೇಳುವಂಥದ್ದು. ಮಗನೇ ಮಗಳೇ, ನೀನು ಚಿಂತೆ ಮಾಡಬೇಡ, ನಿನ್ನ ಎಲ್ಲ ವಿಚಾರಗಳು ನಾನು ಬರೆದಿಟ್ಟಿದ್ದೇನೆ. ಆದರೆ ನೀನು ಮಾಡಬೇಕಾದ ಇಷ್ಟೇ, ನೀನು ನನ್ನ ವಾಕ್ಯಾನುಸಾರ ನಡೆ. ಅದಕ್ಕಾಗಿ ನಿನ್ನ ಎಲ್ಲ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲ ದಿನಗಳು, ಪ್ರತಿದಿನ, ಈ ದಿನ ಕೂಡ, ಇವತ್ತು ನೀವು ಕೇಳಿಸ್ತಿರುವಂಥ ಈ ದಿನ ಕೂಡ ನಿನ್ನ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟು ಎಂಬುದಾಗಿ, ಅಂದರೆ ದೇವರ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟು ಎಂಬುದಾಗಿ ದೇವರ ವಾಕ್ಯ ನಮಗೆ. ಹಾಗಾಗಿ ಲೂಕನ ಸುವಾರ್ತೆಯಲ್ಲಿ ಹೇಳ್ತದೆ 12 24-26, ಕಾಗೆಗಳನ್ನು ಲಕ್ಷ್ಯವಿಟ್ಟು ನೋಡಿ ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಅಂದರೆ ಕೂಡಿಸಿಕೊಳ್ಳಿಕ್ಕೆ ಏನು ಗೋಡೌನ್ ಇಲ್ಲ, ಮತ್ತು ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಂದ ನೀವು ಎಷ್ಟೋ ಹೆಚ್ಚಿನವರಲ್ಲವೇ, ಚಿಂತೆ ಮಾಡಿ, ಒಂದು ಮೊಳ ಉದ್ದ ಬೆಳೆದು ನಿಮ್ಮಿಂದ ಯಾದೀತೋ? ಆದ್ದರಿಂದ ಕೇವಲ ಅಲ್ಪವಾದದ್ದನ್ನಾದರೂ ಮಾಡುವುದಕ್ಕೆ ನೀವು ಅಶಕ್ತರಾಗಿರಲಾಗಿ ಮಿಕ್ಕಿದ್ದದ್ದರ ವಿಷಯದಲ್ಲಿ ಚಿಂತೆ ಮಾಡುವುದಕ್ಕೆ. ಕೆಲವೊಂದು ವಿಚಾರ ನಮ್ಮ ಕೈಯಲ್ಲಿ ಆಗದೇ ಇರುವಂಥದ್ದು. ಅನೇಕರು ನಾನು ನೋಡಿದ್ರೆ ಉದ್ದರ್ತಾರೆ ಹೈಟ್, ನಾನು 5.5 ಇದ್ದೇನೆ ನಾನು, ಅನೇಕರು 5.8 ಇರ್ತಾರೆ, ಅನೇಕರು ಸ್ವಲ್ಪ ಕುಳ್ಳಗಿರ್ತಾರೆ, 5 ಇರ್ತಾರೆ ಅಥವಾ 4.5 ಇರ್ತಾರೆ, ಏನಿರ್ಬೋದು ಅವರ ಆ ಒಂದು ವ್ಯಕ್ತಿ ಅದನ್ನು ಅವನಿಗೆ ಉದ್ದ ಅಥವಾ ಅವನಿಗೆ ಸಣ್ಣದಾಗಲಿಕ್ಕೆ ಅವನ ಕೈಯಿಂದ ಆಗುವುದಿಲ್ಲ. ಇದು ಇಷ್ಟೆಲ್ಲ ಈ ಸಣ್ಣ ವಿಚಾರಗಳು ದೇವರು ಇದನ್ನೆಲ್ಲ ಮಾಡ್ತಾನೆ. ಅವನ ಹೈಟ್ ಎಷ್ಟು ಎಲ್ಲ ದೇವರಿಗೆ ಗೊತ್ತಿದೆ, ಅವನೆಲ್ಲ ಮಾಡಿಟ್ಟಿದ್ದಾನೆ, ಅವನವನ ಆ ಕೆಪ್ಯಾಸಿಟಿ ತಕ್ಕ ಅವನಿಗೆ ಮಾಡಿದ್ದಾರೆ. ಇಂಥ ಕೆಲಸಗಳೇ ನಿಮಗೆ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ನೀವು ಬೇರೆ ತುಂಬ ವಿಚಾರಗಳು ಯಾಕೆ ಚಿಂತೆ ಮಾಡ್ತೀರಿ ಎಂಬುದಾಗಿ ದೇವರ ವಾಕ್ಯ ನಮಗೆ. ಹಾಗಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ನೀವು ಯಾವತ್ತೂ ಕೂಡ ಆ ವಾಗ್ದಾನವನ್ನು ನಂಬಬೇಕು, ವಾಗ್ದಾನಾನುಸಾರ ನಡೆಯಬೇಕು, ವಾಕ್ಯಾನುಸಾರ ನಡೆಯಬೇಕು. ಏನು ವಾಗ್ದಾನ ಅಂತೇಳಿದ್ರೆ ಅಲ್ಲಿ ಹೇಳ್ತದೆ ಇಬ್ರಿಯ 13:5, ದ್ರವ್ಯಾಶೀಲದವರಾಗಿರ್ರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರ್ರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಈ ವಾಕ್ಯವನ್ನು ನಂಬ್ತೀರಾ? ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಹಾಗಾದ್ರೆ ಈ ವಾಕ್ಯವನ್ನು ನಂಬುತ್ತೀರಾ? ಈ ವಾಕ್ಯವನ್ನು ನಂಬುವುದಾದರೆ ನಾವು ಚಿಂತೆ ಮಾಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ ನಾನು ಎಂದಿಗೂ, ಅಂದರೆ ಯಾವ ಕ್ಷಣದಲ್ಲಿಯೂ ಯಾವ ಗಳಿಗೆಯಲ್ಲಿಯೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಮಗನೇ, ಎಂದಿಗೂ ತೊರೆಯುವುದಿಲ್ಲ, ದೇವರು ತಾನೇ ಹೇಳಿದ್ದಾನೆ ದೇವರ ವಾಕ್ಯದಲ್ಲಿ. ಹಾಗಾಗಿ ನಾವು ಚಿಂತೆ ಮಾಡದೆ ನಾವು ಆತನು ನಮಗೆ ಏನು ಹೇಳುತ್ತಾನೋ ಅದನ್ನೇ ಮಾಡಬೇಕು. ಹಾಗಾದರೆ
ನಾವೇನು ಮಾಡಬೇಕೆಂದ್ರೆ ನಿನ್ನ ಚಿಂತಾಭಾರ ಯಹೋವನ ಮೇಲೆ ಹಾಕು, ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು. ಕೀರ್ತನೆಗಾರನು ಹೇಳುವಂಥದ್ದು 55:22, ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ಉದ್ಧಾರ ಆಗಬೇಕಾ? ಉದ್ಧಾರ ಅಂತ ಹೇಳಿದರೆ ನೀನು ಆಶೀರ್ವದಿಸಲ್ಪಟ್ಟ ಜನಾಂಗ ಆಗಬೇಕಾ? ಆಶೀರ್ವದಿಸಲ್ಪಟ್ಟಂಥ ವ್ಯಕ್ತಿ ಆಗಬೇಕಾ? ನೀನು ಉದ್ಧಾರ ಅಂತ ಹೇಳಿದರೆ ಆಶೀರ್ವಾದವೇ. ಅಲ್ಲಿ ಹೇಳ್ತದೆ, ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ. ಆತನ ಮೇಲೆ ಹಾಕಿದರೆ, ದೇವರೇ ಈ ರೀತಿಯಾಗಿ ವಿಚಾರ ಇದೆ, ಅದು ನಿನ್ನ ಮೇಲೆ ಹಾಕಿದ್ದೇನೆ, ನಾನು ಚಿಂತೆ ಮಾಡೋದಿಲ್ಲ ಸ್ವಾಮಿ, ಮತ್ತು ನೀತಿವಂತರು ಎಂದಿಗೂ ಕದಲಗೊಡಿಸನು ಎಂಬುದಾಗಿ. ನೀನು ಉದ್ಧಾರ ಆಗಬೇಕಾದ್ರೆ ಚಿಂತೆಯನ್ನು ಆತನ ಮೇಲೆ ಹಾಕಬೇಕು. ಅನೇಕ ಸಾರಿ ನಾನು ಮುಂಚೆ ತುಂಬ ಚಿಂತೆ ಮಾಡ್ತಿದ್ದೆ ಬಿಗ್ ಜೆ ವಿಷಯದಲ್ಲಿ. ಏನಂತೇಳಿದರೆ, ಅಯ್ಯೋ ಈಗ ಮಂತ್ ಎಂಡ್ ಆಯಿತು, ಏನು ಮಾಡೋದು, ಎಲ್ಲ ಕಟ್ಟುವಂಥದ್ದು ಕಟ್ಟಬೇಕಲ್ಲ, ಸ್ಯಾಲ್ರಿ ಕೊಡಬೇಕಲ್ಲ, ಬೇರೆ ಎಲ್ಲ ವಿಚಾರಗಳು ಆಗಬೇಕಲ್ಲ, ರೆಂಟ್ ಆಗಬೇಕಲ್ಲ, ಎಲೆಕ್ಟ್ರಿಸಿಟಿ ಕಟ್ಟಬೇಕಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕೇಬಲ್ ಅವರಿಗೆಲ್ಲ ಕಟ್ಟಬೇಕಲ್ಲ, ಮುಂಬೈ ಬೇರೆ ಬೇರೆ ಕಡೆಯಲ್ಲಿ, ಬೆಂಗಳೂರು, ಮಂಗಳೂರು, ಉಡುಪಿ ಎಲ್ಲ ಕಡೆ ಕಟ್ಟಬೇಕಲ್ಲ ಎಂಬುದಾಗಿ ಆ ಚಿಂತೆ. ಒಂದು ದಿವಸ ನನಗೆ ಗೊತ್ತಾಯಿತು, ನಾನು ಇದು ಚಿಂತೆ ಮಾಡಬಾರ್ದು. ಈ ವಾಕ್ಯ ನನಗೆ ಸಿಕ್ಕಿದಾಗ ನಾನು ನೆನೆಸಿದೆ, ನಾನು ಚಿಂತೆಯನ್ನೆಲ್ಲ ಯಹೋವನ ಮೇಲೆ ಹಾಕ್ತೇನೆ. ಆತನು, ಯಾಕಂದರೆ ಈ ಸೇವೆ ನಮ್ಮದಲ್ಲ, ಅದು ನಾನು ಕೂಡ ನನ್ನದಲ್ಲ, ನಾವೆಲ್ಲರೂ ದೇವರದ್ದು. ದೇವರು ನಮ್ಮನ್ನು ಪರ್ಚೇಸ್ ಮಾಡಿದ್ದಾರೆ, ದೇವರ ಮಕ್ಕಳು ನಾವಾಗಿದ್ದೇವೆ. ಆತನು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಆರಿಸಿ ತೆಗೆದುಕೊಂಡಿದ್ದಾನೆ. ಹಾಗಾದರೆ ಎಲ್ಲ ರೆಸ್ಪಾನ್ಸಿಬಲ್ ದೇವರದಲ್ಲವು? ನಾವಿಲ್ಲಿ ಏನಾಗಿದ್ದೇವೆ ಅಂತ ಹೇಳಿದರೆ, ಮನವಾರ್ತೆಯವರು ಎಂಬುದಾಗಿ ದೇವರ ವಾಕ್ಯದಲ್ಲಿ. ಮನವಾರ್ತೆ ಅಂತೇಳಿದರೆ ಜಸ್ಟ್ ಲೈಕ್ ಎ ಮ್ಯಾನೇಜರ್ಸ್, ನಮ್ಮ ಮ್ಯಾನೇಜ್ ಮಾಡುವವರು, ದೇವರ ವಿಚಾರದಲ್ಲಿ ನಾವು ಮ್ಯಾನೇಜ್ ಮಾಡುವವರು. ಹಾಗಾದರೆ ನಾನು ನೆನೆಸಿದೆ, ದೇವರು ನೀನೆಲ್ಲವನ್ನು ಮಾಡು ಸ್ವಾಮಿ. ಅಂದಿನಿಂದ ನನಗೆ ನೋಡ್ರಿ, ಆ ತಕ್ಕ ಸಮಯದಲ್ಲಿ ಒಬ್ಬರು ಆ ಪ್ರತಿ ತಿಂಗಳು ಕೊಡುವಂಥ ಕಾಣಿಕೆ ಒಂದು ವೇಳೆ ಒಬ್ಬನು ಅವನು ಕಟ್ಟು ಮಾಡಿದರೆ ದೇವರು ಇನ್ನೊಬ್ಬರನ್ನ ಎಬ್ಬಿಸ್ತಾ ಇದ್ರು. ಅಂತೂ ಆ ತಿಂಗಳಾಗುವಾಗ ಹೇಗಾದರೂ ಮಾಡಿ ದೇವರು ಯಾರನ್ನಾದರೂ ಕಳಿಸಿ ಅದಕ್ಕೆ ಬೇಕಿದ್ದಷ್ಟು ಆ ಸಹಾಯದ ಮೊತ್ತವನ್ನು ಆತನು ಕಳಿಸ್ತಾ ಇದ್ದ. ಪ್ರೇರೆ ದೇವರ ಮೇಲೆ ಭರವಸೆ ಇಡುವಾಗ ಅಲ್ಲಿ ಹೇಳ್ತದೆ, ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುತ್ತಾನೆ, ಉದ್ಧಾರ ಆಶೀರ್ವಾದ ಮಾಡ್ತಾನೆ. ಹಾಗಾದರೆ ನನ್ನ ಪ್ರೀತಿಯ ದೇವಜನರೇ, ದೇವರು ಮಾರ್ಪಟ್ಟಿಲ್ಲ, ಇವತ್ತಿಗೂ ನಿನ್ನ ಇದ್ದಾಗೆ ಇವತ್ತು ನಿರಂತರವೂ ಇರುವಂಥ ಆ ಸ್ವಾಮಿಯ ಕಡೆಗೆ ನಮ್ಮ ದೃಷ್ಟಿಯನ್ನಿಟ್ಟು ನಾವು ಜೀವನ ಮಾಡುವಾಗ ಆತನು ನಮಗೆ ಸಹಾಯ ಮಾಡ್ತಾನೆ. ಮತ್ತೆ ಕೀರ್ತನಗಾರನು ಮತ್ತೆ ಹೇಳ್ತಾನೆ, 37:5, ನಿನ್ನ ಭೂಯಾತ್ರ ಚಿಂತೆಯನ್ನು ಯಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು. ಭರವಸೆ, ಒಂದು ಭರವಸೆ ಇರದಿಂದಿರೂ ಆತನೇ ಅದನ್ನು ಸಾಗಿಸುವನು. ನಾವು ನೋಡ್ರಿ, ಈ ಸತ್ಯವೇದಲ್ಲಿ ಯಾರೆಲ್ಲ ದೇವರ ಮೇಲೆ ಭರವಸೆ ಇಟ್ಟು ಜೀವನ ಮಾಡಿದ್ರು, ಯಾರು ಕೂಡ ಅವರ ಮುಖವನ್ನು ಕೆಳಗೆ ಹಾಕಿ ಅಥವಾ ಲಜ್ಜೆಯಿಂದ ಯಾವತ್ತೂ ಕೂಡ ಯಾರು ಇರಲಿಲ್ಲ. ಎಲ್ಲರೂ ಕೂಡ ದೇವರು ಅವರು ನಡೆಸಿದ್ರು ಪ್ರಿಯ. ಯಾಕೆಂದ್ರೆ ಆತನ ವಾಕ್ಯ ಹೇಳ್ತದೆ, ನಿನ್ನ ಚಿಂತೆಯನ್ನು ಆತನ ಮೇಲೆ ಹಾಕಿರಿ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಏನು ಮಾಡ್ಕಂತೆ, ಯಹೋವನಲ್ಲಿ ಭರವಸೆ ಇಟ್ಟು ಆತನ ಮೇಲೆ ಚಿಂತೆ, ಯಹೋವನಿಗೆ ವಹಿಸಿಬಿಟ್ಟು. ಯಾರಿಗೆ ವಹಿಸಬೇಕು? ದೇವರಿಗೆ ವಹಿಸಿಬಿಟ್ಟು ನಿನ್ನ ನಿಶ್ಚಿಂತನಾಗಿರು. ಅದೇ ಹಾಡು ಹಾಡಿದ್ ನಾವು ಮೊತ್ತ ಮೊದಲಾಗಿ. ಹಾಗಾಗಿ ನಾವು ಆ ಚಿಂತೆಯನ್ನೆಲ್ಲ ನಾವು ಆತನ ಮೇಲೆ ಯಾಕೆ ಹಾಕ್ಬೇಕಂತೇಳಿದ್ರೆ, 5:7, ನಿಮ್ಮ ಚಿಂತೆ ಆತನ ಮೇಲೆ ಹಾಕಿ, ಆತನು ನಮಗೋಸ್ಕರ ಚಿಂತಿಸ್ತಾನೆ. ಚಿಂತೆ ಬಗ್ಗೆ ಮತ್ತೆ ಹೇಳಿದಾಗ, ಬರೀ ಚಿಂತೆ ನಮ್ಮನ್ನು ಸಾಗಿಸೋದು ಮಾತ್ರವಲ್ಲ, ಭೂಯಾತ್ರೆಯ ಚಿಂತೆಯನ್ನು ಯಹೋವನ್ನು ವಹಿಸಿಬಿಟ್ಟು ಭರವಸೆಂದರು ಆತನೇ ಅದನ್ನು ಸಾಗಿಸುವನು. ಬರೀ ಸಾಗಿಸುವುದು ಮಾತ್ರವಲ್ಲ, ಉದ್ಧಾರ ಕೂಡ ಮಾಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಉದ್ಧಾರ ಆಶೀರ್ವಾದ ಕೂಡ ಮಾಡಿದ್ದಾನೆ. ಮತ್ತೆ 55:22 ಹೇಳುವಂಥದ್ದು ಅದೇ, ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನನ್ನು ಉದ್ಧಾರ ಮಾಡುವನು ಎಂಬುದಾಗಿ. ಈಗ ಹನ್ನಳ ಜೀವನದಲ್ಲಿ ಕೂಡ ನಾವು ನೋಡುತ್ತೇವೆ, ಹನ್ನಳ ಜೀವನದಲ್ಲಿ ಇದಕ್ಕೆ ಉತ್ತಮವಾದ ಒಂದು ಉದಾಹರಣೆ. ಆಕೆಗೆ ಒಂದು ಚಿಂತೆ ಇತ್ತು, ಮಕ್ಕಳಿರಲಿಲ್ಲ, ಮಕ್ಕಳಿಲ್ಲದ ಎನ್ನುವಂಥ ಆ ಚಿಂತೆ ಅವಳನ್ನು ಕಾಡ್ತಾ ಇದ್ಲು. ಯಾಕೆ ಅಂತೇಳಿ ಅವಳಿಗೆ ಕಾಡಿತಂದರೆ, 1 Samuel 1:5 ನೋಡುವಾಗ, ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ, ತುಂಬ ಪ್ರೀತಿ ಮಾಡಿದೆ, ಆದರೂ ಯಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ರು. ಅಂದರೆ ಅಲ್ಲಿ ಬೇರೆ ಹೆಂಡತಿಗೆ ಮಕ್ಕಳಿದ್ದಾರೆ, ಅವಳಿಗೆ ಬೇರೆ
ತುಂಬ ಕೊಡ್ತಿದ್ರು. ಇಲ್ಲಿ ಒಂದು ಬಾ ಕೊಡುವಾಗ ಅವಳಿಗೆ ಸ್ವಲ್ಪ ಚಿಂತೆ ಆಗ್ತದೆ, ಅಯ್ಯೋ ನನಗೆ ಮಕ್ಕಳಿಲ್ಲಲ್ಲ, ಅದಕ್ಕೋಸ್ಕರ ನನ್ನ ಗಂಡ ಈ ರೀತಿಯಾಗಿ ನನಗೆ ನೋಡಿದ್ದಾನಲ್ಲ ಎಂಬುದಾಗಿ ಆಕೆಗೆ ಒಂದು ಚಿಂತೆ ಇತ್ತು. ಅದಕ್ಕೆ ಆಕೆ ಏನು ಮಾಡ್ತಾಳೆ ಅಂದರೆ ಆಕೆ ಪ್ರಾರ್ಥನೆ ಮಾಡ್ತಾಳೆ, ಆಕೆ ದೇವರ ಬಳಿಗೆ ಬರ್ತಾಳೆ. ಆಕೆ ಚಿಂತೆನೆಲ್ಲ ದೇವರ ಮೇಲೆ ಹಾಕಿಬಿಡ್ತಾಳೆ. ದೇವರೇ, ಇವತ್ತು ನನಗೊಂದು ಮಗು ನೀನು ಕೊಡಬೇಕು, ನಾನು ಎಲ್ಲವನ್ನು ನಿನ್ನ ಮೇಲೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳಿ 1 ಸಾಮುವೇಲ 18 ವಚನಕ್ಕೆ ಬರುವಾಗ ಅವಳು ಹೇಳುವಂಥ ಮಾತು, ನಿನ್ನ ದಾಸಿಯ ಮೇಲೆ ಕಟಾಕ್ಷಿ ಬರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ ಎಂಬುದಾಗಿ ದೇವರು. ಆಮೇಲೆ ಅವಳ ಆ ಟೈಮಲ್ಲಿ ಅವಳು ಪ್ರೆಗ್ನೆನ್ಸಿ ಆಗಲಿಲ್ಲ ಅಥವಾ ಇಮಿಡಿಯೇಟ್ ಮಗು ಸಿಕ್ಕಲಿಲ್ಲ, ಏನಿಲ್ಲ. ಯಾವಾಗ ದೇವಾಲಯಕ್ಕೆ ಬಂದು ದೇವರ ಬಳಿಗೆ ಆಕೆಯ ಎಲ್ಲವನ್ನು ದೇವರಿಗೆ ಹೇಳಿದ್ಲೋ ಆಮೇಲೆ ಅವಳು ಊಟ ಮಾಡಿ ಆಕೆ ಬಹಳ ಏನೂ ಚಿಂತೆ ಇಲ್ಲದವಳಾಗಿ ಹೋಗ್ತಾಳೆ. ಯಾಕೆಂದರೆ ಆ ಎಲ್ಲ ಅವಳಲ್ಲಿರುವಂಥ ಎಲ್ಲ ಸಂಗತಿಗಳು ದೇವರ ಕೈಗೆ ಕೊಟ್ಟು ಬಿಟ್ಲು. ಪ್ರಿಯರೇ, ಹನ್ನಳ ಹಾಗೆ ಇವತ್ತು ನನ್ನಲ್ಲಿರುವಂಥ ಚಿಂತೆಗಳು, ನಿಮ್ಮಲ್ಲಿರುವಂಥ ಚಿಂತೆಗಳು ನಾವು ದೇವರ ಕೈಯಲ್ಲಿ ಒಪ್ಪಿಸಿ ಬಿಡುವಾಗ ಆ ದೇವರು ನಮಗೆ ನಮ್ಮ ಮುಖದಲ್ಲಿ ಅಥವಾ ನಮ್ಮ ಸಂಪೂರ್ಣವಾಗಿ ಆತನು ಸಾಗಿಸ್ತಾನೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡುವಾಗ ಅಲ್ಲಿ ನಿನ್ನ ದಾಸಿ ಕಟಾಕ್ಷ ಎಂದು ಹೇಳಿ ಹೊರಟಿಗೆ ಊಟ ಮಾಡಿ ಆಮೇಲೆ ಆಕೆಯ ಮೋರಲ್ಲಿ ದುಃಖವು ಕಾಣಲಿಲ್ಲ. ಮತ್ತೆ ದುಃಖ ಇಲ್ಲ, ಮತ್ತೆ ನನಗೆ ಒಂದು ಪಾಲು ಸಿಕ್ಕಿತ್ತು, ಎರಡು ಪಾಲು ಸಿಕ್ಕಿತ್ತು, ಏನು ಸಿಕ್ಕ, ಏನು ದುಃಖ ಇಲ್ಲ. ಯಾಕೆಂದರೆ ಆಕೆಗೆ ಒಂದು ಸಂಪೂರ್ಣವಾದ ಭರವಸೆ ಬಂತು. ಪ್ರಿಯರೇ, ಇವತ್ತು ನಿಮ್ಮ ಜೀವನದಲ್ಲಿ ಒಂದು ವೇಳೆ ಕೊರತೆ ಇರ್ಬೋದು, ಹನ್ನಳಿಗೆ ಮಗುವಿನ ಕೊರತೆ ಆಗಿರ್ಬೋದು, ಇವತ್ತು ನಿಮಗೆ ಬೇರೆ ಕೊರತೆಗಳು, ಅನಾರೋಗ್ಯದ ಕೊರತೆ ಇರ್ಬೋದು, ಅಥವಾ ಬೇರೆ ಹಣಕಾಸಿನ ಕೊರತೆ ಇರ್ಬೋದು, ಮನಸ್ಸಮಾಧಾನದ ಕೊರತೆ ಇರ್ಬೋದು, ಸಂಬಂಧಗಳ ಕೊರತೆ ಇರ್ಬೋದು, ಬೇರೆ ಬೇರೆ ಕೊರತೆಗಳಿರ್ಬೋದು. ಪ್ರಿಯರೇ, ಆ ಕೊರತೆಗಳನ್ನು ನೀವು ದೇವರ ಬಳಿಗೆ ಬಂದು ಆ ಎಲ್ಲ ಕೊರತೆಗಳನ್ನು ಚಿಂತೆಯನ್ನು ದೇವರಿಗೆ ಮೇಲೆ ಹಾಕಿ ನಾವು ಮುಂದೆ ಹಿಂದೆ ಬರುವಾಗ ಸಂಪೂರ್ಣವಾದ ಮನಃಶಾಂತಿಯಲ್ಲಿ ಬರುವಾಗ ಅಲ್ಲಿ ಹೇಳುವಂಥ ಆಮೇಲೆ ಆಕೆಯ ಮೋರೆಯಲ್ಲಿ ದುಃಖವು ಕಾಣಲಿಲ್ಲ. ಒಮ್ಮೆ ದೇವರಿಗೆ ಒಪ್ಪಿಸಿ ಬಿಟ್ಟ ಮೇಲೆ ಮತ್ತೆ ಆ ಚಿಂತೆಯನ್ನು ಪುನಃ ನಾವು ತೆಗೆದುಕೊಂಡು ಬರುವುದಲ್ಲ. ಆಮೇಲೆ ನಮಗೆ ಆ ಚಿಂತೆ ಇರಲೇಬಾರದು. ಈ ರೀತಿಯಾದ ಭರವಸೆ ಹೆಚ್ಚಿ ನಾವು ಇಡುವುದಾದರೆ ಖಂಡಿತವಾಗಲೂ ದೇವರು ನಮಗೆ ಸಹಾಯ ಮಾಡ್ತಾರೆ. ಅಲ್ಲಿ ಹೇಳ್ತದೆ ಮತ್ತೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಆಗ ಯಹೋವನು ಆಕೆಯ ಚಿಂತೆಯನ್ನು ಪರಿಹರಿಸಿ ಒಂದು ಗಂಡು ಮಗುವನ್ನು ಕೊಡ್ತಾರೆ. ಯಾವಾಗ ಆ ಚಿಂತೆಯನ್ನು ಕಂಪ್ಲೀಟಾಗಿ ದೇವರ ಮೇಲೆ ಹಾಕಿದಾಗ ಹನ್ನಳಿಗೆ ಆ ಚಿಂತೆ ದೇವರು ತೆಗೆದುಕೊಂಡು ಅವಳ ಚಿಂತೆಗೊಂದು ಪರಿಹಾರ ಮಾಡಿಕೊಡ್ತಾರೆ. ನೋಡ್ರಿ ಏನೇಳ್ತೀರಿ, 1 ಸಾಮುವೇಲ 19 1 ಸಾಮುವೇಲ್ 19 ವಚನದಲ್ಲಿ ಅವರು ಮರುದಿನ ಬೆಳಿಗ್ಗೆದ್ದು ಯೆಹೋವನ ಆರಾಧಿಸಲು ತಮ್ಮ ಮನೆಗೆ ಬಂದರು. ಎಲ್ಕಾನ ತನ್ನ ಹೆಂಡತಿ ಹನ್ನಳನ್ನು ಕೂಡಲು ಆಕೆ ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ನೋಡ್ರಿ ಪ್ರಿಯರೇ, ಇವತ್ತು ಚಿಂತೆ ನಾವು ದೇವರ ಮೇಲೆ ಆ ಚಿಂತೆಯನ್ನು ಹಾಕಿ ಸಂಪೂರ್ಣವಾದ ಒಂದು ಭರವಸೆ ದೇವರ ಮೇಲೆ ನಾವು ಇಡುವಾಗ, ಸಂಪೂರ್ಣವಾದ ಭರವಸೆ ಆತನ ಮೇಲೆ ನಾವು ಹಾಕುವಾಗ ಆತನು ನಮಗೋಸ್ಕರ ಚಿಂತಿಸ್ತಾನೆ, ಆತನು ನಮಗೆ ಸಹಾಯ ಮಾಡುತ್ತಾನೆ, ಆತರು ನಮಗೆ ಕೃಪೆ ತೋರಿಸ್ತಾನೆ, ಆತರು ನಮಗೆ ಉಪಕಾರ ಮಾಡುತ್ತಾನೆ, ಆತ ನಮಗೆ ಉತ್ತರ ಕೊಡುತ್ತಾನೆ. ಹಾಗಾದರೆ ಇಷ್ಟೆಲ್ಲ ಒಳ್ಳೆಯ ದೇವರಿರುವಾಗ ಇದನ್ನೆಲ್ಲ ಬಿಟ್ಟು ನಾವು ಯಾವಾಗಲೂ ಯಾಕೆ ಚಿಂತೆ ಮಾಡಬೇಕು? ಚಿಂತೆಯಿಂದ ಏನಾಗ್ತದೆ, ಮನಸ್ಸಮಾಧಾನ ಹೋಗ್ತದೆ, ಚಿಂತೆಯಿಂದ ಜಗಳ ಸ್ಟಾರ್ಟ್ ಆಗ್ತದೆ, ಚಿಂತೆಯಿಂದ ಅನಾರೋಗ್ಯ ಬರ್ತದೆ, ಚಿಂತೆಯಿಂದ ನಮ್ಮ ಮುಖ ಅದು ಮೇಲಕ್ಕೆ ಎತ್ತದಂಥ ಪರಿಸ್ಥಿತಿಗೆ ಬರ್ತದೆ. ಹಾಗಾದರೆ ಇದನ್ನೆಲ್ಲ ಬಿಟ್ಟು ಸ್ವಾಮಿ ಹೇಳುವಾಗೆ ನಿಮ್ಮ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ, ಸ್ವಾಮಿ ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ನಂಬುತ್ತೀರಾ? ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀರಿ. ಹನ್ನಳು ನಂಬಿದಳು, ದೇವರ ಮಹಿಮೆಯಳು ಕಂಡಳು. ದೇವರು ಮಾರ್ಪಟ್ಟಿಲ್ಲ, ನಿನ್ನೆ ಇದ್ದಾಗ ಇವತ್ತು ನಿರಂತರ ಇರುವಂಥ ಸ್ವಾಮಿ ದೇವರು ನಮ್ಮ ದೇವರು. ಹಾಗೆ ಹೇಳ್ತಾನೆ, ಇವತ್ತು ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಅಷ್ಟೇ ಅಲ್ಲ, ಹನ್ನಳಿಗೆ ಮತ್ತೆ ಖಾಲಿ ಒಂದು ಮಗುವಲ್ಲ, 3 ಗಂಡು ಹಾಗೂ 2 ಹೆಣ್ಣು ಮಕ್ಕಳು ಕೊಟ್ಟು ಉದ್ಧಾರ ಮಾಡಿದ್ದಾನೆ ದೇವರು. ದೇವರು ಆ ಎಲ್ಲ ಕೊರತೆ ಆಶೀರ್ವಾದ ಸ್ವಾಮಿ ಕೊಡುವಾಗ ಒಂದು ಯಾವಾಗಲೂ ನಾನು ಹೇಳೋದುಂಟು, ಉಪ್ಪರು ವಾಲ ಜಪ್ ದೇತ ಹೇ ಚಪ್ಪಡ ಪಾಡಕ್ಕೆ ದೇಖ್ತಾಯಂತೆ. ಅಂದರೆ ಆತನು ಯಾವಾಗ ಕೊಡುವಾಗ ಆತನು ಸಮೃದ್ಧಿಯಾಗಿ ಕೊಡುತ್ತಾನೆ. ಖಾಲಿ ಕೊರತೆ ನೀಗಿಸೋದು ಮಾತ್ರವಲ್ಲ, ಇತರರಿಗೂ ಕೂಡ ಕೊಡುವ ಹಾಗೆ ದೇವರು ನಮ್ಮನ್ನು ಮಾಡುತ್ತಾನೆ.
ಹಾಗಾದರೆ ಒಂದು ವೇಳೆ ನಮ್ಮ ಚಿಂತೆಯನ್ನು ದೇವರಿಗೆ ಒಪ್ಪಿಸಿದಾದರೆ ದೇವರದನ್ನು ಮಾಡುತ್ತಾನೆ, ನಮ್ಮ ಚಿಂತೆಗೆ ಉತ್ತರವನ್ನು ಕೊಡುತ್ತಾನೆ. ನಾವೇ ಅದನ್ನು ಬಗೆಹರಿಸಲಿಕ್ಕೆ ಹೋಗುವುದಾದರೆ ಕೆಲವು ಸಲ ಎಡವಿ ಬೀಳುತ್ತೇವೆ, ನಾವು ಮುಂದೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಒಂದು ವೇಳೆ ನಾವೇ ಬಗೆಹರಿಸಲಿಕ್ಕೆ ಹೋದರೆ ಏನಾಗ್ತೇನೆ ನೋಡೋಣ. ನೋಡ್ರಿ, ಇಲ್ಲಿ ನೆಹಮಿಯನ ಗ್ರಂಥದಲ್ಲಿ ನೋಡುವಾಗ ನೆಹಮಿಯನಿಗೆ ಒಂದು ಚಿಂತೆ ಇತ್ತು. ಆ ಚಿಂತೆ ಅರಸನ ಬಳಿಗೆ ಹೋಗುವಾಗ ಅರಸನಿಗೆ ಅದು ಗೊತ್ತಾಗ್ತದೆ. ಅಲ್ಲಿ ಹೇಳ್ತದೆ ನೆಹಮಿಯನ ಗ್ರಂಥ 2:2, ಅರಸನು ನನಗೆ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹಲ್ಯಾಸವಿಲ್ಲವಲ್ಲ, ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನೂ ಕಾರಣವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು. ನೆಹಮಿಯನ್ ಹೇಳುವಂಥದ್ದು, ಅವನಿಗೆ ಒಂದು ಚಿಂತೆ ಇತ್ತು, ಅವನೇ ಆ ಚಿಂತೆಯನ್ನು ಇದು ಮಾಡ್ತಿದ್ದ. ಅವನ ಆ ಚಿಂತೆಯನ್ನು ದೇವರಿಗೆ ಒಪ್ಪಿಸ್ತಾ ಇರಲಿಲ್ಲ ಏನೋ ಗೊತ್ತಿಲ್ಲ. ಆದರೆ ಅವನಲ್ಲಿ ಹೇಳುವಂಥದ್ದು, ಅವನು ಮಾನಸಿಕ ರೋಗಿಯಾಗಿ ಕಾಣುತ್ತಿದ್ದೆ, ಮನೋ ಈ ರೀತಿಯಾಗಿ ನೀನು ಕಾಣಲಿಕ್ಕೆ ಕಾರಣ ನಿನಗೆ ಮನೋಸ್ಥಿತಿ ಸರಿಯಿಲ್ಲ ನಿಂದ ಎಂಬುದಾಗಿ ಅಲ್ಲಿ ಅರಸನು ಹೇಳ್ತಾನೆ. ಹಾಗಾದರೆ ನಾವು ಕೆಲವು ಸಲ ನಾವು ಡೀಲ್ ಮಾಡಲಿಕ್ಕೆ ಒಂದು ವೇಳೆ ನಾನೇ ಡೀಲ್ ಮಾಡಲಿಕ್ಕೆ ಹೋದರೆ, ದೇವರ ಕೈಯಲ್ಲಿ ಕೊಡದೆ ನಾವೇ ಡೀಲ್ ಮಾಡಲಿಕ್ಕೆ ಹೋದರೆ ಕೆಲವು ಸಲ ಅದು ನಮಗೆ ಮನಸ್ಸನ್ನು ಕುಂದಿಸಿ ಬಿಡುತ್ತದೆ, ಮನವನ್ನು ಕುಂದಿಸಿ ಬಿಡುತ್ತದೆ ಪ್ರಿಯರೇ. ಹಾಗಾದರೆ ಇದನ್ನು ನಾವು ಮಾಡಬಾರದು ಎಂಬುದಾಗಿ ಹೇಳ್ತದೆ. ಮತ್ತೆ ಅದು ಫಲ ಕೊಡುವುದಿಲ್ಲ, ಅಂಥದ್ದು ಫಲ ಕೊಡುವುದಿಲ್ಲ. ನಾವೇ ಚಿಂತೆ ಮಾಡಿ ನಾವು ಅದನ್ನು ಮಾಡಲಿಕ್ಕೆ ಹೋಗುವಾಗ ಅದು ಫಲ ಕೊಡುವುದಿಲ್ಲ. ಅದಕ್ಕೋಸ್ಕರ ಮತ್ತಾಯನ ಸುವಾರ್ತೆಯಲ್ಲಿ 13:22 ಹೇಳ್ತದೆ, ಒಬ್ಬನು ವಾಕ್ಯವನ್ನು ಕೇಳಿದರೂ ಪ್ರಪಂಚದ ಚಿಂತೆಯು ಐಶ್ವರ್ಯದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತದೆ. ಅಂದರೆ ಪ್ರಪಂಚದ ಚಿಂತೆ ಅದು ಫಲವನ್ನು ಕೊಡದೇ ಇರ್ತದೆ, ಫಲ ಕೊಡಲಿಕ್ಕೆ ಆಗುವುದಿಲ್ಲ. ಇಹಲೋಕದ ಚಿಂತೆಯನ್ನು ಮಾಡಿಕೊಂಡ್ರೆ ನಿಜವಾದ ಫಲವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ, ಆಗುವುದೇ ಇಲ್ಲ. ಹಾಗಾಗಿ ನನ್ನ ಪ್ರೀತಿಯ ದೇವ ಜನರೇ, ದೇವರು ವಾಕ್ಯ ನಮಗೆ ಹೇಳುವಂಥದ್ದು, ದೇವರು ನನಗೆ ನಿಮಗೆ ಹೇಳುವಂಥದ್ದು, ನನ್ನ ಮಗನೇ ನನ್ನ ಮಗಳೇ ನೀನು ಚಿಂತೆ ಮಾಡಬೇಡ, ನೀನು ಚಿಂತೆ ಮಾಡಬೇಡ, ನಾನು ಅಂದರೆ ದೇವರು ನಿನಗೋಸ್ಕರ ಚಿಂತಿಸ್ತಾನೆ. ಹಾಗಾಗಿ ನನ್ನ ಪ್ರೀತಿಯ ದೇವ ಜನರೇ, ನಾವು ಯಾವತ್ತೂ ಕೂಡ ದೇವರ ಸೇವೆಯನ್ನು ಮಾಡುವಾಗ ಅಥವಾ ಯಾವುದಾದ್ರೂ ಮಾಡುವಾಗ ಸಂಪೂರ್ಣವಾದ ಮನಸ್ಸಿನಿಂದ ಮಾಡಲು ಆಗುವುದಿಲ್ಲ. ಚಿಂತೆ ಮಾಡಿದರೆ ನಾವು ಅದನ್ನು ಮಾಡಲಿ ಸೇವೆ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಲೂಕನ ಸುವಾರ್ತೆಯಲ್ಲಿ 10:42 ಹೇಳ್ತದೆ, ಮಾರ್ಥಳ ವಿಷಯದಲ್ಲಿ ನಾವು ನೋಡುವಾಗ ಮಾರ್ಥಳಿಗೆ ಸ್ವಾಮಿ ಹೇಳ್ತಾರೆ, ಮರಿಯಳು ಏನು ಮಾಡ್ತಾಳೆಂದರೆ ಏನೂ ಗಡಿಬಿಡಿ ಇಲ್ಲ, ವಾಕ್ಯವನ್ನು ಕೇಳಿ ಅವಳು ಆರಾಮವಾಗಿದ್ದಾಳೆ. ಸ್ವಾಮಿಯ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೀಲಿಕ್ಕೆ ಅವಳು ಪ್ರಯತ್ನ ಪಡ್ತಿದ್ದಾಳೆ. ಇಲ್ಲಿ ಮಾರ್ಥಳಿಗೆ ಏನಾಗ್ತದೆ ಅಂತ ಹೇಳಿದರೆ ಗಡಿಬಿಡಿಯಲ್ಲಿದ್ದಾಳೆ, ಈ ಹಲೋಕದ ಚಿಂತೆಯಲ್ಲಿದ್ದಾಳೆ, ಏನು ಮಾಡಬೇಕು, ಏನು ಊಟ ಕೊಡಬೇಕು, ಏನು ಅದರರ್ಥ ಇದು ಮಾಡಬೇಡಿ ಅಂತ ಹೇಳಿಲ್ಲ. ಆದರೆ ಪ್ರಥಮ ಸ್ಥಾನ ದೇವರಿಗೆ ನಮ್ಮ ಚಿಂತೆಯನ್ನು ದೇವರ ಮೇಲೆ ಹಾಕುವುದಾದರೆ, ಆತನು 5 ರೊಟ್ಟಿ 2 ಮೀನನ್ನು ಕೂಡ ಎಷ್ಟೋ ಜನರಿಗೆ ಊಟ ಬಾಡಿಸಿದ ದೇವರು ಇವತ್ತು ನನಗೆ ನಿಮಗೆ ಅದೇ ರೀತಿ ಮಾಡಲಿಕ್ಕೆ ಆತನ ಸಾಧ್ಯವಾಗ್ತದೆ. ಹಾಗಾಗಿ ಅಲ್ಲಿ ನಾವು ನೋಡುವಾಗ ಮಾರ್ತಳೆ ಮಾರ್ತಳೆ ನೀನು ಅನೇಕ ವಿಷಯವಾಗಿಯೂ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಸಿಕ್ಕಿಕೊಳ್ಳುವುದಂದರೆ ಭಾಳ ಕಷ್ಟ, ಬಿಡಿಸಿಕೊಳ್ಳಲೇಬೇಕು. ಯಾರಾದರೂ ಎಲ್ಲಿಯಾದರೂ ಸಿಕ್ಕಿಕೊಂಡ್ರೆ ಒಂದ ಅವನಾಗಿ ಬಿಡಿಸಿಕೊಳ್ಳಿಕ್ಕಾಗೂ ಬಿಡಿಸಿಕೊಳ್ಬೇಕು, ಅಥವಾ ಯಾರನ್ನಾದರೂ ಕರೆಸಿ ತನ್ನನ್ನು ತಾನು ಬಿಡಿಸಿಕೊಳ್ಳುವ ಹಾಗೆ ಮಾಡಬೇಕು. ಈಗ ಇಲ್ಲಿ ಚಿಂತೆಯಲ್ಲಿ ಕೂಡ ಸಿಕ್ಕಿಬಿದ್ದಾಳೆ ಅಂತ ಹೇಳಿದೆ. ಸಿಕ್ಕಿಬಿದ್ದಾಳೆ, ನೀ ಸಿಕ್ಕಿಕೊಂಡಿದ್ದಿ, ಗಡಿಬಿಡಿಯಲ್ಲಿದ್ದಿ, ಚಿಂತೆಯಲ್ಲಿ ಸಿಕ್ಕಿಕೊಂಡಿದ್ದಿ. ಹಾಗಾದ್ರೆ ಸಿಕ್ಕಿಕೊಂಡದ್ದನ್ನು ನಾವು ಬಿಡಿಸಬೇಕು. ದೇವರ ವಾಕ್ಯದಲ್ಲಿ ದೇವರನ್ನು ಸಂಪೂರ್ಣವಾಗಿ ನಂಬುದರ ಮೂಲಕ ನಾವು ನಮ್ಮನ್ನು ನಾವು ಆ ಬಿಡಿಸಿಕೊಳ್ಳಿಕ್ಕಾಗ್ತೇವೆ ಪ್ರಿಯರೇ. ಬಿಡಿಸಿಕೊಳ್ಳಕ್ಕೆ ಕೆಲವು ಮಾತ್ರ ಬೇಕಾದದ್ದು ಮಾರ್ತಳೆ ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಈ ಗಡಿಬಿಡಿ, ಈ ಚಿಂತೆ ಇದೆಲ್ಲ ಹೋಗ್ತದೆ, ಇದು ಹೋಗ್ತದೆ, ಹೋಗ್ತಾ ಇರ್ತದೆ. ಹಾಗಾಗಿ ಡೋಂಟ್ ವರಿ, ನೀನು ಚಿಂತೆ ಮಾಡಬೇಡ, ನನ್ನ ಮೇಲೆ ಭರವಸೆ, ದೇವರ ಮೇಲೆ ಭರವಸೆ ಬಿಡು ಎಂಬುದಾಗಿ. ನೀನು ಸಿಕ್ಕಿಕೊಳ್ಳಬೇಡ, ಒಂದು ವೇಳೆ ಚಿಂತೆಯಲ್ಲಿ ಸಿಕ್ಕಿಕೊಂಡಿದ್ದೀರಾ, ಇವತ್ತು ದೇವರ ವಾಕ್ಯಕ್ಕೆ ನೋಡಿ ಅದರಿಂದ ಬಿಡಿಸಿಕೊಳ್ಳ್ರಿ.
ದೇವರ ವಾಕ್ಯ ಎನ್ನುವಂಥ ಆ ಒಂದು ಚಾಕು ಅಥವಾ ಚೂರಿಯನ್ನು ಹಿಡ್ಕೊಂಡು ನಿಮ್ಮ ಆ ಚಿಂತೆ ಎನ್ನುವಂಥ ಬಲೆಯನ್ನು ಕಟ್ಟು ಮಾಡಿ ಅದರಿಂದ ಹೊರಗೆ ಬನ್ನಿರಿ, ಹೊರಗೆ ಬನ್ನಿರಿ. ದೇವರು ನಮಗೋಸ್ಕರ ಚಿಂತಿಸ್ತಾನೆ. ಹಾಗಾಗಿ ನಾವು ಆದಷ್ಟು ಬೇಗ ಅದನ್ನು ಮುಗಿಸುವ ನಾವು ಯೋಚನೆ ಮಾಡಬೇಕಾದ ವಿಚಾರ ಏನೆಂದರೆ, ನನ್ನಲ್ಲಿ ನಿಮ್ಮಲ್ಲಿ ಇವತ್ತು ಚಿಂತೆಗಳಿದೆಯಾ? ಕರ್ತನ ಬರೋಣ ಬಹಳ ಹತ್ತಿರವಾಗಿದೆ. ಇನ್ನೂ ಕೂಡ ಪ್ರಪಂಚದ ವಿಷಯದಲ್ಲಿ, ನಾಳೆಯ ವಿಷಯದಲ್ಲಿ, ಏನು ಕುಡಿಯಬೇಕು, ಏನು ಊಟ ಮಾಡಬೇಕು, ಏನು ಹೊದ್ದುಕೊಳ್ಳಬೇಕು, ಇದರ ವಿಷಯದಲ್ಲಿಯೇ ಚಿಂತೆಯಲ್ಲಿದ್ದೇವಾ? ಹಾಗಾದರೆ ಒಂದು ವೇಳೆ ಅಂಥ ಚಿಂತೆ ಇರುವುದಾದರೆ ಇವತ್ತೆಲ್ಲ ಚಿಂತೆಯನ್ನು ದೇವರ ಮೇಲೆ ಹಾಕುವ. ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ ಪ್ರಿಯರೇ. ಆ ಚಿಂತೆಯನ್ನು ಬಿಡುವ. ಅಲ್ಲಿ ಹೇಳುವಂಥದ್ದು ಲೂಕನ ಸುವಾರ್ತೆಯಲ್ಲಿ 21:34 ಕೊನೆಯ ವಚನ ನಾನು ಹೇಳಿ ನಾನು ಮುಗಿಸ್ತೇನೆ. ಅಲ್ಲಿ ಹೇಳುವಂಥದ್ದು, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ. ಅತಿ ಭೋಜನದ ಮದಡದಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದ ನಿಮ್ಮ ಹೃದಯ ಭಾರವೇರವಾಗಿರಲಾಗಿ ಆ ದಿನವು ನಿಮ್ಮ ಮೇಲೆ ಉರುಳಿನಂತೆ ಫಕ್ಕನೆ ಬಂದಿತು. ಅಂದರೆ ಆ ದಿನ ಅಂದರೆ ಸ್ವಾಮಿ ಬರುವಂಥ ದಿನ ಫಕ್ಕನೆ ಬಂದಿತು. ಇವತ್ತು ಯಾವಾಗ ಸ್ವಾಮಿ ಬರ್ತಾರೆ ಎಂಬುದೇ ಗೊತ್ತಿಲ್ಲ. ಹಾಗಾದರೆ ಈ ಸಮಯದಲ್ಲಿ ನಮ್ಮ ಚಿಂತೆಯನ್ನು ದೇವರು ಅವನ ವಿಷಯದಲ್ಲಿ ಜಾಗೃತನಾಗಿರು, ನಿನ್ನ ನೆರೆಮನೆಯ ವಿಷಯದಲ್ಲಿ ಜಾಗೃತನಾಗಿರು, ನಿನ್ನ ತಮ್ಮನ ವಿಷಯದಲ್ಲಿ ಜಾಗೃತನಾಗಿರು, ನಿನ್ನ ಮಕ್ಕಳ ವಿಷಯದಲ್ಲಿ ಜಾಗೃತನಾಗಿರು, ಅಥವಾ ನಿನ್ನ ಸಂಬಂಧಿಕನ ವಿಷಯದಲ್ಲಿ ಜಾಗೃತನಾಗಿರು, ನಿನ್ನ ಅತ್ತೆಯ ವಿಷಯದಲ್ಲಿ ಜಾಗೃತನಾಗಿರು, ನಿನ್ನ ಸೊಸೆಯ ವಿಷಯದಲ್ಲಿ ಜಾಗೃತನಾಗಿರು ಹೇಳಿಲ್ಲ. ಇಲ್ಲಿ ಹೇಳಿರುವಂಥದ್ದು ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ವೈಯಕ್ತಿಕವಾಗಿ ಹೇಳುವಂಥದ್ದು, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರ್ರಿ, ನಿಮ್ಮ ವಿಷಯದಲ್ಲಿ ಜಾಗರೂಕ. ಹಾಗಾಗಿ ಚಿಂತೆ ಮಾಡಬೇಡ್ರಿ. ಈಗ ಕೊರೋನಾ ವಿಷಯದಲ್ಲಿ ಅನೇಕರು ನಾವು ಚಿಂತೆಯಲ್ಲಿ ಇದ್ದರೂ ಕೂಡ ಇದು ನೀವು ವಾಕ್ಯವನ್ನು ಕೇಳುವಾಗಲೇ ನಿಮ್ಮ ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ. ಇದು ಸ್ವಾಮಿಯ ವಾಕ್ಯ, ಇದು ದೇವರ ವಾಕ್ಯ, ಇದು ಸತ್ಯವಾದ ವಾಕ್ಯ. ಇದು ನಂಬುವಾಗ ಆತ ನಮ್ಮ ಜೀವನದಲ್ಲಿ 100% ಪ್ರತಿಫಲವನ್ನು ಕೊಡುವಂಥದ್ದು. ಯಾವ ರೀತಿ ಹನ್ನಳ ಜೀವನದಲ್ಲಿ 100% ಅದು ಪ್ರತಿಫಲ ಕೊಟ್ಟಿತ್ತು, ಅದೇ ರೀತಿ ನನ್ನ ನಿಮ್ಮ ಜೀವನದಲ್ಲಿ ಅದು 100% ಪ್ರತಿಫಲ ಕೊಡುತ್ತೆ. ಪ್ರಿಯರೇ, ಪರೀಕ್ಷೆ ಮಾಡಿಕೊಳ್ಳೋಣ, ಪರೀಕ್ಷೆ ಮಾಡಿಕೊಳ್ಳೋಣ. ಚಿಂತೆ ಇದೆಯಾ? ತೆಗೆದು ಬಿಡ್ರಿ. ಒಂದು ಕ್ಷಣವೂ ಚಿಂತೆಯಲ್ಲಿರಬೇಡ್ರಿ. ಚಿಂತೆಯಲ್ಲಿ ಬಿಟ್ಟು ನೀವು ಆರಾಮವಾಗಿರ್ರಿ, ಆರಾಮವಾಗಿರ್ರಿ. ನೋಡ್ರಿ, ನಮಗೆ ಚಿಂತೆ ಮಾಡಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಉದ್ದ ಬೆಳಿಲಿಕ್ಕಾಗುದಿಲ್ಲ. ಮುಂಚೆ ಹೇಳ್ತಿರು, ಬಿಳಿ ಕೂದಲು ಕಪ್ಪು ಮಾಡ್ಲಿಕ್ಕೆ ಆಗ್ತದೆ, ಕಪ್ಪು ಬಿಳಿಯ ಈಗ ಆಗ್ತದೆ, ಆದ್ರೆ ಕ್ಷಣಕ್ಕೆ ಮಾತ್ರ. ಸ್ವಲ್ಪ ಸಮಯಕ್ಕೆ ಕಪ್ಪು ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಬಿಳಿ ಮಾಡ್ಲಿಕ್ಕೆ ಕೂಡ ಆಗ್ತದೆ. ಆದ್ರೆ ಅದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬೇಕಾದ್ರೆ ದೇವರ ಮೇಲೆ ಸಂಪೂರ್ಣವಾದ ಒಂದು ನಂಬಿಕೆ, ಸಂಪೂರ್ಣವಾಗಿ ಆತನ ಆತುಕೊಳ್ಳುವಿಕೆ, ಆಗ ನಮ್ಮ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ನಡೆಸ್ತಾನೆ. ಪ್ರಿಯರೇ, ಉದ್ಧಾರ ಮಾಡುತ್ತಾನೆ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ನಿಶ್ಚಿಂತನಾಗಿರು, ಆಗ ಆತನು ನಿನ್ನ ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಕಳಿಸಿಕೊಡುತ್ತದೆ. ಪ್ರಿಯರೇ, ಒಂದು ಹಾಡು ನಾನು ರಚಿಸಿದ್ದೇನೆ, ಈ ಹಾಡನ್ನು ಹಾಡಿ. ಈ ಹಾಡು ಹೀಗೆ ಹೇಳ್ತಿದೆ, ಹೋಗು ಹೋಗು ಎಲ್ಲ ಚಿಂತೆಯೇ, ನಿನಗೆ ಯಾವ ಸ್ಥಳವೂ ನನ್ನಲ್ಲಿ ಇಲ್ಲ ಎಂಬುದಾಗಿ ಈ ಹಾಡು ಹೇಳ್ತದೆ. ಇದು ನಾನೇ ರಚಿಸಿದ್ದೇನೆ, ಕೂತ್ಕೊಂಡಿರುವಾಗ ನಾನು ಇದನ್ನು ರಚಿಸಿ ಹಾಡಿದ್ದೇನೆ. ನಾವು ಒಟ್ಟಾಗಿ ಹಾಡುವ, ಹೋಗು 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 ಎಲ್ಲ ಚಿಂತೆಯೇ, ನಿನಗೆ ಯಾವ ಸ್ಥಳವೂ ನನ್ನಲ್ಲಿ ಇಲ್ಲವೇ ಎಂಬುದಾಗಿ ಒಟ್ಟಾಗಿ ಹಾಡುವ. ಲೊಟ್ಟಾಗಿ ಹಾಡುವ, ಸಂತೋಷದಿಂದ ಹಾಡುವ. ನಮಗೋಸ್ಕರ ಚಿಂತಿಸುವ ದೇವರು ನಮಗಿದ್ದಾನೆ. ಹೋಗು 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 ಎಲ್ಲ ಚಿಂತೆಯೇ, ಹೋಗು 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 ಎಲ್ಲ ಚಿಂತೆಯೇ, ಏ ಹೋಗು 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 ಎಲ್ಲ ಚಿಂತೆಯೇ. ನನಗೋಸ್ಕರ ಚಿಂತಿಸುವ ದೇವರು ಆ ಯೇಸು ಸ್ವಾಮಿ ನನ್ನಲ್ಲಿ ಇರುವನು. ನಮಗೋಸ್ಕರ ಚಿಂತಿಸುವ ದೇವರು ಆ ಯೇಸು ಸ್ವಾಮಿ ನನ್ನಲ್ಲಿ ಇರುವನು. ಓಹೋ ಹೋಗು 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 ಎಲ್ಲ ಚಿಂತೆಯೇ,
ನಿನಗೆ ಯಾವ ಸ್ಥಳವು ನನ್ನಲ್ಲಿ ಇಲ್ಲವೇ ಏ ಹೋಗು 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 ಎಲ್ಲ ಚಿಂತೆ ನಿನಗೆ ಯಾವ ಸ್ಥಳವು ನನ್ನಲ್ಲಿ ಇಲ್ಲವೇ ಇದನ್ನು ಸಂತೋಷದಿಂದ ಹಾಡುವ ನಾನು ಹೀಗೆ ಕೂತ್ಕೊಂಡಿರುವಾಗ ಹೀಗೆ ಸುಮ್ಮನೆ ದೇವರಾತ್ಮನಿಂದ ಬರೆಯಲ್ಪಟ್ಟಂತ ಒಂದು ಹಾಡಾಗಿದೆ ಆಗ ಇದನ್ನು ಹಾಡಿದೆ ಹಾಡಿದಾಗ ಬಹಳ ನನಗೆ ಆ ಚಿಂತೆ ಹೋದಾಗೆ ಆಗ್ತಿತ್ತು ನಾವು ಯಾವಾಗ ಬಾಯಿಂದ ಅರಿಕೆ ಮಾಡ್ತೇವಲ್ಲ ಅದು ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಆಗ್ತದೆ ಯಾಕಂದ್ರೆ ದೇವರ ವಾಕ್ಯ ಇರ್ತದೆ ನಾಲಿಗೆಯಲ್ಲಿ ಜೀವನ ಮರಣದ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ಹಾಗಾಗಿ ಈ ಚಿಂತೆಗೆ ಹೇಗೋ ನೀನು ಹೋಗು ಯಾವತ್ತೂ ನನ್ನ ಬಳಿಗೆ ಬರಬೇಡ ಯಾಕಂದ್ರೆ ನನಗೋಸ್ಕರ ಚಿಂತಿಸುವಂತ ದೇವರು ನನ್ನ ಜೊತೆ ಇನ್ನೊಂದು ಆಡುವ ಥ್ಯಾಂಕ್ ಯು ಲಾರ್ಡ್ ಏ ಹೋಗು 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 ಎಲ್ಲ ಚಿಂತೆ ಹೋಗು 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 ಎಲ್ಲ ಚಿಂತೆ ನಿನಗೆ ಯಾವ ಸ್ಥಳವು ನನ್ನಲ್ಲಿ ಇಲ್ಲವೇ ಹೋಗು 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 ಎಲ್ಲ ಚಿಂತೆ ನಿನಗೆ ಯಾವ ಸ್ಥಳವು ನನ್ನಲ್ಲಿ ಇಲ್ಲವೇ ನನಗೋಸ್ಕರ ಚಿಂತಿಸುವ ದೇವರು ಆ ಯೇಸು ಸ್ವಾಮಿ ನನ್ನಲ್ಲಿ ಇರುವನು ನನಗೋಸ್ಕರ ಚಿಂತಿಸುವ ದೇವರು ಆ ಯೇಸು ಸ್ವಾಮಿ ನನ್ನಲ್ಲಿ ಇರುವನು ಓಹೋ ಹೋಗು 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 ಎಲ್ಲ ಚಿಂತೆಯೇ ನಾವು ಹೀಗೆ ಹೇಳುವ ಹೋಗು 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 ಸೈತಾನನೇ ನಿನಗೆ ಯಾವ ಸ್ಥಳ ನನ್ನಲ್ಲಿಲ್ಲ ಯಾರು ಚಿಂತೆ ತಂದಾಕುದು ಚಿಂತೆ ತಂದಾಕುದು ಬೇರೆ ಯಾರಲ್ಲ ಈಗ ಲೋಕ ಚಿಂತೆ ತಂದಾಕುದು ಇದು ಸೈತಾನನ ಒಂದು ಕಾರ್ಯವಾಗಿದೆ ಹಾಗಾಗಿ ಸೈತಾನನಿಗೆ ಹೇಳುವ ಹೋಗು 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 ಸೈತಾನನೇ ನಿನಗೆ ಯಾವ ಸ್ಥಳ ನನ್ನಲ್ಲಿಲ್ಲ ನನಗೋಸ್ಕರ ಚಿಂತಿಸುವಂಥ ದೇವರು ಅಥವಾ ದೇವರಾತ್ಮ ನನ್ನಲ್ಲಿ ವಾಸಿಸುವ ದೇವರು ನನ್ನಲ್ಲಿದ್ದಾನೆ ಎಂಬುದಾಗಿ ಹಾಲೆಲುಯಾ ಹೋಗು 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 ಸೈತಾನನೇ ಏ ಹೋಗು 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 ಸೈತಾನನೇ ನಿನಗೆ ಯಾವ ಸ್ಥಳವು ನನ್ನಲ್ಲಿ ಇಲ್ಲವೇ ಹೋಗು 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 ಸೈತಾನನೇ ನಿನಗೆ ಯಾವ ಸ್ಥಳವು ನನ್ನಲ್ಲಿ ಇಲ್ಲವೇ ನನ್ನಲ್ಲಿ ವಾಸಿಸುವ ಆತ್ಮನು ಆ ಆತ್ಮನು ನನ್ನಲ್ಲಿ ಇರುವನು ನನ್ನಲ್ಲಿ ವಾಸಿಸುವ ಆತ್ಮನು ಆ ದೇವರು ನನ್ನಲ್ಲಿ ಇರುವನು ಓಹೋ ಹೋಗು 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 ಎಲ್ಲ ಚಿಂತೆ ಏಯ್ ಹೋಗು 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 ಎಲ್ಲ ಚಿಂತೆ ನಿನಗೆ ಯಾವ ಸ್ಥಳವು ನನ್ನಲ್ಲಿ ಇಲ್ಲವೇ ಹಾಗಾದರೆ ಈ ಹಾಡನ್ನು ಹಾಡುವುದು ಮಾತ್ರವಲ್ಲ ನಮ್ಮ ಜೀವನದಿಂದ ಆ ಚಿಂತೆಯನ್ನು ತೆಗೆದುಹಾಕುವ ವಾಕ್ಯ ಕೂಡ ನಮಗೆ ಅದನ್ನೇ ಹೇಳ್ತದೆ ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಹಾಗಾದರೆ ನನ್ನ ಪ್ರೀತಿಯ ದೇವ ಜನರೇ ನಾವು ಚಿಂತೆಯನ್ನು ಬಿಟ್ಟು ಸಂಪೂರ್ಣವಾಗಿ ಆ ದೇವರನ್ನು ನಾವು ಆತುಕೊಳ್ಳುವ ಆತ ನಮಗೋಸ್ಕರ ಚಿಂತಿಸ್ತಾನೆ ಹಲ್ಲೋಯ್ಯ ನಾವು ಪ್ರಾರ್ಥನೆ ಮಾಡುವ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ ಈ ಒಂದು ಸಮಯದಲ್ಲಿ ಕೂಡ ಕೊರೋನಾ ಲಾಕ್ಡೌನ್ ಸೀಲ್ ಡೌನ್ ಯಾವುದೇ ಡೌನ್ ಆದರೂ ಕೂಡ ನಮ್ಮ ಸ್ವಾಮಿ ನಮ್ಮ ಜೊತೆಯಲ್ಲಿದ್ದೆ ನಾವು ಪ್ರಾರ್ಥನೆ ಮಾಡುವ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ತಂದೆ ಆ ದೇವರೇ ಅಪ್ಪ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ ನಿನ್ನ ವಾಕ್ಯ ಎಲ್ಲಿ ಕೂಡ ಹೇಳುವಂತ ನೀವು ಚಿಂತೆ ಮಾಡಬೇಡ ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ ಎಂಬುದಾಗಿ ಈ ಸಮಯದಲ್ಲಿ ಸ್ವಾಮಿ ಅನೇಕರು ಕರ್ತನೆ ಅಪ್ಪ ಈ ಒಂದು ಸ್ವಾಮಿ ಸಿಚುವೇಶನನ್ನು ನೋಡಿ ಕರ್ತನೆ ಅನೇಕರು ಭಯಪರಿತರಾಗಿ ಚಿಂತೆಗೊಳಗಾಗಿದ್ದಾರೆ ಈ ಸಮಯದಲ್ಲಿ ಕರ್ತನೆ ಅವರಲ್ಲಿರುವಂಥ ಎಲ್ಲ ಚಿಂತೆಗಳಿಂದ ಬಿಡುಗಡೆಯನ್ನು ಕೊಟ್ಟು ಸ್ವಾಮಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಿನ್ನನ್ನೇ ಆತುಕೊಂಡು ಜೀವನ ಮಾಡುವಂಥ ಕೃಪೆಗೆ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ದೇವರೇ ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಸ್ವಾಮಿ ನಿನಗೆಲ್ಲವೂ ಸಾಧ್ಯ ನಿನ್ನ ಇದ್ದ ಹಾಗೆ ಇವತ್ತು ನಿರಂತರ ಇರುವಂಥ ನಮ್ಮ ದೇವರೇ ಈ ಗಳಿಗೆಯಲ್ಲಿ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ಕಂಫರ್ಟ್ ಮಾಡು ಚಿಂತೆಯನ್ನು ತೆಗೆದುಹಾಕು ಸ್ವಾಮಿ ಯಾವ ರೀತಿ ಹನ್ನಳು ನಿನ್ನ ಸ್ವಾಮಿ ಆಲಯಕ್ಕೆ ಬಂದು ಕರ್ತೀನಿ ದೇವರೇ ತನ್ನಲ್ಲಿರುವುದೆಲ್ಲ ಚಿಂತೆಯನ್ನು ನಿನ್ನ ಮೇಲೆ ಹಾಕಿ ಅವಳು ಸ್ವಾಮಿ ದೇವರೇ ನಿಶ್ಚಿಂತಳಾಗಿ ಮನೆಗೆ ಹೋದ ರೀತಿಯಲ್ಲಿಯೇ ಸ್ವಾಮಿ ನಾವೆಲ್ಲರೂ ಈ ವಾಕ್ಯವನ್ನು ಕೇಳಿ ಅಪ್ಪ ನಿಶ್ಚಿಂತರಾಗಿರುವಂತೆ ಮಾಡು ಮತ್ತು ನಮಗೆ ಬೇಕಾದದನ್ನು ನೀನು ಒದಗಿಸಿಕೊಡುವ ದೇವರಾಗಿರ್ತೀವಿ ಸ್ವಾಮಿ ನಾವು ಬೇಡುವುದಕ್ಕಿಂತ ಮುಂಚೆ ಎಲ್ಲವೂ ನಿನಗೆ ಗೊತ್ತಿದೆ ಸ್ವಾಮಿ ಎಲ್ಲವನ್ನು ಕೊಡುವಂಥ ದೇವರ ದಿನ ಆಗಿರ್ತೀವಿ ಕರ್ತೀನಿ
ಈ ಗಳಿಗೆಯಲ್ಲಿ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈ ಗಳಿಗೆಯಲ್ಲಿ ಕರ್ತನೆ, ಹೌದು ಸ್ವಾಮಿ, ಅನೇಕರು ಕರ್ತನೆ ಈ ರೋಗದಲ್ಲಿ ಒಳಗಾಗಿರುವುದಾದರೆ ಅವರ ಆ ಅನಾರೋಗ್ಯದಿಂದ ಬಿಡುಗಡೆ ದಯ ಪಾಲಿಸಿಕೊಡು ಸ್ವಾಮಿ. ದೇವರೇ ಅನೇಕರು ಸ್ವಾಮಿ ದೇವರೇ ಆ ಒಂದು ರೋಗದಲ್ಲಿ ಇದ್ದಾರೆ, ಸೇವಕರುಗಳಿದ್ದಾರೆ ಸ್ವಾಮಿ, ಅವರಿಗೆ ಬಿಡುಗಡೆ ದಯ ಪಾಲಿಸಿಕೊಡು ಸ್ವಾಮಿ. ಅನೇಕರು ತಮ್ಮವರನ್ನು ಕಳಕೊಂಡಿದ್ದಾರೆ ದೇವರೇ ಅವರ ಜೀವನದಲ್ಲಿ ಸ್ವಾಮಿ, ಅವರ ಕುಟುಂಬದಲ್ಲಿ ದೇವರೇ ಶಾಂತಿ ಸಮಾಧಾನವನ್ನು ದಯಪಾಲಿಸಿಕೊಡು ದೇವರೇ. ಅವರೆಲ್ಲರೂ ಚಿಂತೆಯನ್ನು ಬಿಟ್ಟು ನಿನ್ನ ಮೇಲೆ ಭರವಸೆ ಇಟ್ಟು ಜೀವನ ಮಾಡುವಂಥ ಕೃಪೆಗೆ ನಡೆಸು. ನಮ್ಮ ಒಂದನೇ ದಿವಸದಿಂದ ನಾವು ಕೇವಲ ಪಿಂಡವಾಗಿರುವಾಗಲೇ ನಮ್ಮ ಬಗ್ಗೆ ನೀನು ಸ್ವಾಮಿ ಪ್ರತಿಯೊಂದು ದಿವಸವನ್ನು ನಿನ್ನ ಜ್ಞಾಪಕ ಪುಸ್ತಕದಲ್ಲಿ ಬರೆಸಿಟ್ಟುಕೊಂಡಿದ್ದೀಯಲ್ಲ. ಹಾಗಾಗಿ ನಮ್ಮ ಪ್ರತಿಯೊಂದು ದಿನ ನಿನ್ನ ಎಣಿಕೆಯಲ್ಲಿದೆ ಸ್ವಾಮಿ. ನಿನ್ನ ಎಣಿಕೆಯಲ್ಲಿ ನಮ್ಮ ಜೀವನ ಇರುವುದಾದರೆ ನಾವು ಚಿಂತೆ ಮಾಡದವರಾಗಿ ಯಾವಾಗಲೂ ಇದನ್ನು ನೆನೆಸಿಕೊಂಡು ಜೀವನ ಮಾಡುವಂಥ ಕೃಪೆಗೆ ನಮ್ಮ ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ದೇವರ ಗಳಿಗೆಯಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟು, ಆರೋಗ್ಯವನ್ನು ದಯಪಾಲಿಸಿಕೊಡು. ಅವರಿಗೆ ಏನು ಬೇಕೋ ಅದಕ್ಕೆ ದಯಪಾಲಿಸಿಕೊಡು ಸ್ವಾಮಿ. ಚಿಂತೆಯಿಂದ ಬಿಡುಗಡೆ ದಯಪಾಲಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.